हेलो एवरीवन, वेलकम टू अवर यूट्यूब चैनल सिविल विद सुधीर। सो नोड़ी फ्रेंड्स, एल्लरिगू गुड मॉर्निंग, शुभ मुंजाने। सो इवत्तिन डेट 2/7/2020 इदे। सो ऑलरेडी नोटिफिकेशन बंदिदे, एनंद्रे 6-7 दिवस आयतु नानु स्टडी प्लान हाकिदीनि, अथवा सिलेबस बग्गे हाकि सो स्टडी प्लान इवत्तु हाक्ता इदीनि, सिलेबस बग्गे हाकिदीनि, नोटिफिकेशन बग्गे हाकिदीनि, एष्टु पोस्ट इदे अदर बग्गे हाकिदीनि। सो एल्लरू एनु कमेंट माडिद्रु अंत, सर प्लीज स्टडी प्लान हाकि अंत। सो इवत्तिन ई वीडियोली स्टडी प्लान बग्गे डिस्कस माडोण। नोडि तुंबा कमेंट्स माड्ता इद्दारे एल्लरू, ಯಾಕೆಂದರೆ ನಾನ್ ಎಚ್ ಕೆ ಬರೀ ನಾನ್ ಎಚ್ ಕೆ ಬಂದಿಲ್ಲ, ಎಚ್ ಕೆ ಬಂದಿದೆ ಅಂತ ನೋಡಿ, ಅದನ್ನು ನಾನೇನು ಮಾಡೋಕ್ಕಲ್ಲ. ಯಾವುದು ನೋಟಿಫಿಕೇಷನ್ ಆಯ್ತಾ, ನನಗೆ ಒಂದು ಕ್ಲಿಯರ್ ಮಾತು ಹೇಳ್ತೀನಿ ಎಲ್ಲರಿಗೆ. ಸೊ ನೋಟಿಫಿಕೇಷನ್ ಯಾವುದೇ ಇರಲಿ ಆಯಿತಾ, ಪಿ ಡಬ್ಲ್ಯೂ ಡಿ ಬಿಟ್ಟಾಗ ನಾನು ಪಿ ಡಬ್ಲ್ಯೂ ಡಿನೂ ಮಾಡಿದ್ದೆ. ಸೊ ಯಾವ್ಯಾವ ನೋಟಿಫಿಕೇಷನ್ ಬಿಡ್ತಾರೆ ಎಲ್ಲರಿಗೂ ನಾನು ಮಾಡ್ತೀನಿ, ಅದು ಯಾವುದೇ ಇರಲಿ ಆಯಿತಾ, ಅದು ನಾನ್ ಎಚ್ ಕೆ ಇರಲಿ, ಎಚ್ ಕೆ ಇರಲಿ, ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಬಟ್ ಕಾಂಟ್ರಾಕ್ಟ್ ಬೇಸಿಸ್ ಇರಲಿ ಆಯಿತಾ. ಸೊ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತುಂಬ ಜಾಬ್ಸ್ ಬಿಟ್ಟಿದ್ದಾರೆ, ಅದನ್ನು ವಿಡಿಯೋ ಸಪ್ರೇಟ್ ಆಗಿ ಮಾಡ್ತೀನಿ. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ನಾನು ಯಾವುದೇ ಇದಕ್ಕೆ ಟಾರ್ಗೆಟ್ ಮಾಡಿ ನಾನು ಮಾಡ್ತಾ ಇಲ್ಲ. ಸೊ ನಮ್ಮ ಟಾರ್ಗೆಟ್ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಜಾಬ್ ಬರಲಿ ಆಯ್ತಾ, ಯಾವುದೇ ನೋಟಿಫಿಕೇಶನ್ ಬರಲಿ, ಅದು ಕಾಂಟ್ರಾಕ್ಟ್ ಬೇಸಿಸ್ ಇರಲಿ ಆಯ್ತಾ, ಅಥವಾ ಗೌರ್ಮೆಂಟ್ ಇರಲಿ, ಸರ್ಕಾರದೇ ಇರಲಿ, ಸೊ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದನ್ನು ಸ್ವಲ್ಪ ಜನರು ಬೇರೆ ಥರ ತಿಳ್ಕೊಂಡ್ಬಿಟ್ಟು ಏನೇನೋ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಯಾರೂ ಮಾಡಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ಯಾಕೆಂದರೆ ಯಾವುದೇ ನೋಟಿಫಿಕೇಶನ್ ಬಂದರೂ ನಾನು ವಿಡಿಯೋ ಮಾಡ್ತೀನಿ ಆಯ್ತಾ, ಒನ್ ಮಾತು. ಸೆಕೆಂಡ್ ಮಾತು, ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ನಾನ್ ಎಚ್ ಕೆ ಅವರು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಇಲ್ವಾ. ಸೊ ನೀವು ನಾನ್ ಎಚ್ ಕೆ ಎಲಿಜಿಬಲ್ ಇಲ್ಲ, ಯಾಕೆಂದರೆ ಇಲ್ಲಿ ಎಚ್ ಕೆ ಅವರಿಗೆ ಇದೆ, ಇದು 371 ಯಾರ ಹತ್ರ ಇದೆ ಅಂದರೆ ಯಾರ್ಯಾರು ಇಲ್ಲಿ ರೆಸಿಡೆಂಟ್ ಆಗಿದ್ದಾರೆ ಆರ್ ಡಿಸ್ಟಿಕಲ್ಲಿ, 371 ಜೆ ಯಾರ ಹತ್ರ ಸರ್ಟಿಫಿಕೇಟ್ಸ್ ಇದೆ ಅವರಷ್ಟೇ ಎಲಿಜಿಬಲ್ ಇದ್ದಾರೆ, ಎಕ್ಸಾಮು ನೀವು ಕೊಡೋಂಗಿಲ್ಲ ಆಯಿತಾ. ಸೊ ಇದು ಒಂದು ಸ್ವಲ್ಪ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರಿಗೋಸ್ಕರ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಇವತ್ತಿನ ಫಸ್ಟು ಏನಂದರೆ, ನಾವು ಡಬ್ಲ್ಯೂ ಆರ್ ಡಿ ನಿಮ್ಗೆ ಗೊತ್ತಿದೆ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು. ಸೊ ಸ್ಟಡಿ ಪ್ಲ್ಯಾನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ನಿಮಿಷ ನಾನು ಬೇರೆ ಮಾತಾಡ್ತೀನಿ, ಏನು ಅಂತ ಈ ಸ್ಲೈಡ್ ಮೇಲೆ ನೋಡಿ ಆಯಿತಾ. 1 ನಿಮಿಷ, ಎಷ್ಟು ಜನ ಆಯಿತು, ಎಷ್ಟು ದಿವಸ ಆಯಿತು, ಎಷ್ಟು ಜನ ನೀವು ನಕ್ಕೆ ಇಲ್ಲ ಹೇಳ್ಬೋದಾ. ಸೊ ಸ್ವಲ್ಪ ನಾನು ಇವತ್ತಿನ ಕ್ಲಾಸ್ ಏನಿದೆಯಲ್ಲ ಸ್ವಲ್ಪ ಬೇರೆ ಟೈಪ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಬರೀ ಓದೋದು ಓದೋಣ, ಓದಬೇಕೇ ಆಗುತ್ತೆ, ಓದೋದು ಬಿಡೋದಕ್ಕಾಗಲ್ಲ. ಸ್ವಲ್ಪ ನಾನು ಬೇರೆದು ಸ್ವಲ್ಪ ಮಾತಾಡ, ಯಾಕೆಂದರೆ ನೀವು ಸ್ಟ್ರೆಸ್ಸಲ್ಲಿ ಸ್ಟ್ರೆಸ್ ತೊಗೊಳ್ಬೇಡಿ, ಫಸ್ಟ್ ಆಫ್ ಆಲು ಸ್ಟ್ರೆಸ್ ತೊಗೊಳ್ಬೇಡಿ, ಆರಾಮಾಗಿ ಓದಿ, ಎಷ್ಟಾಗುತ್ತೋ ಅಷ್ಟು ಓದಿ, ನಿಮ್ಮ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎಷ್ಟಿದೆ ಅಷ್ಟು ಟ್ರೈ ಮಾಡಿ ಆಯಿತಾ. ನಾನು ಸ್ವಲ್ಪ ಮೋಟಿವೇಶನ್ ಮಾಡ್ತಾ ಇದ್ದೀನಿ, ನಾನೇನು ಮೋಟಿವೇಶ್ನಲ್ ಸ್ಪೀಕರ್ ಅಲ್ಲ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಆಯಿತಾ. ಸೊ ನನಗೂ ಫುಲ್ ಏನೂ ಗೊತ್ತಿಲ್ಲ ಆಯಿತಾ. ಓಕೆ, ಸೊ ನಾನು ಹೇಳೋದೇನೆಂದರೆ, ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಂದ್ರೆ, ನಿಮ್ಮ ಜೀವನ ಚೆನ್ನಾಗಿ ನಡಿಬೇಕಂದ್ರೆ, ನಗೋದನ್ನ ಕಲೀರಿ, ಬೇರೆಯವ್ರ ಮೇಲೆ ನಗಬೇಡಿ ಆಯಿತಾ. ಅದು ತಪ್ಪು, ನಗಿ ಅಂದರೆ ಬೇರೆಯವ್ರ ಮೇಲೆ ನಗಬೇಡಿ, ಅದು ತಪ್ಪಾಗುತ್ತೆ. ಸೊ ನಾನೇನು ಹೇಳ್ತಾ ಇರೋದು, ಸೊ ನಗ್ತಾ ಇರಿ ಯಾವಾಗಲೂ. ಸೊ ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಇವೆಲ್ಲ ನಾನು ಹೇಳೋದೇನು ಬೇಕಾಗಿಲ್ಲ, ಯಾಕೆಂದರೆ ನೀವೆಲ್ಲ ಮೆಚ್ಯೂರಿಟಿ ಇದ್ದೀರಾ ನಾವು ಅವೆಲ್ಲ ನಿಮ್ಗೆ ಗೊತ್ತಿದೆ ಆಯಿತಾ. ಸೊ ನಗದನ್ನ ಫಸ್ಟ್ ಕಲೀರಿ, ಯಾಕೆಂದರೆ ಯಾವುದೇ ಒಂದು ಏನೇ ಪ್ರೊಸೆಸ್ ಮಾಡಿ ಆಯಿತಾ, ನೀವು ಎಕ್ಸಾಮ್ ಹೋಗ್ತಾ ಇದ್ದೀರಾ, ಆರಾಮಾಗಿ ಎಕ್ಸಾಮ್ನ ಟ್ರೈ ಮಾಡಿ. ಬಟ್ ಅದನ್ನು ಒಂದು ಇದು ಆಗಿಲ್ಲ ಅಂದರೆ ನಾನು ಲೈಫೇ ಇಲ್ಲ ನಂದು ಅಂತ ಡಿಸೈಡ್ ಮಾಡಬೇಡಿ ಆಯಿತಾ. ಟ್ರೈ ಮಾಡಿ ನಿಮ್ಮ 100%, ಆಗಲಿಲ್ಲ ಆದರೆ ಒಳ್ಳೆಯದೇ ಆಗಬೇಕೆ ಆಯಿತಾ. ನನಗೆ ತುಂಬ ಖುಷಿ ಆಗುತ್ತೆ ನನ್ನ ಚಾನಲಲ್ಲಿ ಓದಿ ನಿಮ್ಗೆ ಎಷ್ಟಾದರೂ ಹೆಲ್ಪ್ ಆದರೆ, ನಿಮ್ಮ ನಿಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ನೋಡಿದ್ರೆ ನನಗೂ ಖುಷಿ ಆಗುತ್ತೆ. ಬಟ್ ನೀವು ಅದನ್ನು ಟೆನ್ಷನ್ ಆಗಿ ಒಂಥರ ಸ್ಟ್ರೆಸ್ ಅಂತ ತೊಗೊಂಡ್ರೆ ಅದು ಆಗೋದಿಲ್ಲ. ಸೊ ಆರಾಮಾಗಿ ಕೂಲಾಗಿ ಓದಿ. ಸೊ ಅದು ಫಸ್ಟ್ ಪಾಯಿಂಟ್ ನಿಮ್ಗೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು, ಸ್ಮೈಲ್ ಪ್ಲೀಸ್, ಎಲ್ಲರೂ ನಗ್ತಾ ಇರಿ ಆಯಿತಾ. ಸೊ ನಮ್ಮ ಚಾನಲ್ನ ನೋಡಿ ಆಯಿತಾ, ಎಷ್ಟೊಂದು ಜನ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲ ಕಡೆ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ, ಪಾಸಿಟಿವಿಟಿನೂ ಇರುತ್ತೆ, ನಾನು ಅದ್ರ ಬಗ್ಗೆ ತಲೆ ಕಟ್ಸೋಳಲ್ಲ. ನಾನು ಬರೀ ನಮ್ಮ ಸ್ಟೂಡೆಂಟ್ ಯಾರ್ಯಾರು ಇಲ್ಲಿ ಓದೋಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಾನಲಲ್ಲಿ, ಅವ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇರೋದು ಆಯಿತಾ. ಸೊ ಅವರು, ಯಾಕೆಂದರೆ ಮೊನ್ನೆ ನೀವು ನೋಡಿದ್ರ ಸುಶಾಂತ್ ಸಿಂಗ್ ಅಂತ ಬಾಲಿವುಡ್ ಆ್ಯಕ್ಟರು, ಅವರು ಡಿಪ್ರೆಷನಲ್ಲಿ ಆಯಿತಾ, ಒಂದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಏನೋ ಒಂದು ಬಂದಿದೆ ನ್ಯೂಸು ಆಯಿತಾ. ಸೊ ಡಿಪ್ರೆಷನ್ ಎಷ್ಟು ಡೇಂಜರ್ ಇದೆ ಅಂತ. ಸೊ ಯಾರೂ ಡಿಪ್ರೆಷನಲ್ಲಿ ಬರಬೇಡಿ ಪ್ಲೀಸ್, ನಿಮಗೆ ದಯವಿಟ್ಟು ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಯಿತಾ. ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕಂತ ಇತ್ತು, ಸ್ವಲ್ಪ ಈ ವಿಡಿಯೋಲ್ಲೇ ಆ್ಯಡ್ ಮಾಡಿಬಿಟ್ಟು 1-2 ನಿಮಿಷ ನಿಮ್ಗೆ ಹೇಳ್ತಾ ಇದ್ದೀನಿ ಆಯಿತಾ. ಸೊ ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ಯಾರು ಡಿಪ್ರೆಷನಲ್ಲಿ ಬರಬೇಡಿ ಆಯಿತಾ. ಸೊ ಭಾಳ ತುಂಬ ಡೇಂಜರಸ್ ಇದು ನಿಮ್ಮ ಲೈಫ್ಗೆ, ನಿಮ್ಮ ಬಾಡಿಗೆ ಆಯಿತಾ. ಸೊ ಆರಾಮಾಗಿರಿ, ಎಕ್ಸಸೈಸ್ ಮಾಡಿ ಡೈಲಿ ಆಯಿತಾ, ಒಳ್ಳೊಳ್ಳೆ ಸಾಂಗ್ಸ್ ಕೇಳಿ, ಏನಾದರೂ ಮಾಡಿ, ಬಟ್ ಆರಾಮಾಗಿರಿ, ಡಿಪ್ರೆಷನು ಟೆನ್ಷನಲ್ಲಿ ಇರಬೇಡಿ ಓಕೆ. ಸೊ ಇದು ನಾನು ನಿಮ್ಮ ಅಣ್ಣ ಲೆಕ್ಚರು ಸರ್ ಅಂತ ಅಲ್ಲ, ನಿಮ್ಮ ಒಂದು ಹಿತೈಷಿ ಅಂತ ತಿಳ್ಕೊಳ್ಳಿ, ನಿಮಗೆ ಗೈಡ್ ಮಾಡ್ತಾ ಇರೋದು ಅಂತ ತಿಳ್ಕೊಂಡು ಪಾಸಿಟಿವಲ್ಲಿ ತೊಗೊಳ್ಳಿ, ಮತ್ತೆ ನೆಗೆಟಿವಲ್ಲಿ ಯಾರು ತೊಗೊಬೇಡಿ ಓಕೆ.
ನೆಕ್ಸ್ಟ್ ಸೊ ಸ್ವಲ್ಪ ರೂಲ್ಸ್ ಏನೇನಿದೆ ನೋಡಿ, ಯಾಕೆಂದರೆ ನಾನು ಯಾವಾಗ ನಿಮಗೋಸ್ಕರ ಇಷ್ಟು ಮಾಡ್ತಾ ಇದ್ದೀನಂದರೆ, ಒಂದು ನಿಮಿಷ, ಸೊ ನೀವು ನನಗೋಸ್ಕರ ಮಾಡಬೇಕಲ್ಲ, ನೀವು ಏನು ಮಾಡ್ಬೋದು, ನೀವು ಏನೇನು ಮಾಡಬೇಕು ಹೇಳ್ತೀನಿ ನೋಡಿ ಇವತ್ತು. ಸೊ ನೀವು ಕಂಪಲ್ಸರಿ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಸಮ್ ರೂಲ್ಸ್ ಫಾರ್ ಸ್ಟಡಿ, ಇದು ನನ್ನ ರೂಲ್ಸ್ ಇದೆ, ಕಂಪಲ್ಸರಿ ಎಲ್ಲರೂ ಫಾಲೋ ಮಾಡಬೇಕು. ಫಸ್ಟು ಪೇಷನ್ಸ್ ಆಗಿರಿ, ತಾಳ್ಮೆಯಿಂದ ಇರಿ, ಆಯಿತಾ? ಸೊ ತಾಳ್ಮೆಯಿಂದ ಇರಿ ಫಸ್ಟು, ಏನೇ ಇರಲಿ, ಆಯಿತಾ? ನೋಟಿಫಿಕೇಷನ್ ಬರಲಿ ಬಿಡಲಿ, ಆಯಿತಾ, ಈ ನೋಟಿಫಿಕೇಷನ್ ಏನು ಲೈಫ್ ಡಿಸೈಡ್ ಮಾಡುತ್ತೆ ಅನ್ನೋದು ತಪ್ಪು. ಫಸ್ಟು ತಪ್ಪು ಕಲ್ಪನೆ, ನಾನು ಏನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ. ಜಸ್ಟ್ ಏನಂದರೆ, ನೀವು ಫಸ್ಟು ಪೇಷನ್ಸ್ ಆಗಿರಿ, ಆಯಿತಾ? ಫಸ್ಟ್ ಏನು ಸಿಲೆಬಸ್ ಯಾವುದಿದೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ನಾನು ಏನು ಸಬ್ಜೆಕ್ಟ್ ಓದಬೇಕು, ಇದು ಸಿಂಪಲ್ಲಾಗಿ ತೊಗೊಳ್ಳಿ, ಫುಲ್ಲು ಓವರ್ಲೋಡ್ ಮಾಡ್ಕೋಬೇಡಿ, ಆಯಿತಾ? ಸೊ ಜಿಕೆನು ಓದಬೇಕು, ಅದನ್ನು ಓದಬೇಕು, ಇದನ್ನು ಓದಬೇಕು, ಎಲ್ಲ ಓದಬೇಕು ಅಂತ. ಈ ಥರ ಮಾಡಿದ್ರೆ ಆಗೋದಿಲ್ಲ. ಸೊ ಬಿ ಪೇಷನ್ಸ್, ಪೇಷನ್ಸ್ ಆಗಿರಿ, ಆಯಿತಾ? ನನ್ನ ವೀಡಿಯೋಸ್ನ ನಾನು ಪೇಷನ್ಸ್ ಆಗಿ ಹಾಕ್ತಾ ಇರೋದು ಅದಕ್ಕೆ, ಆಯಿತಾ? ನಾನು ಒಬ್ಬನೇ ಇರೋದು ಮಾಡೋದು. ಸೊ ನಾನು ಎಷ್ಟು ಟ್ರೈ ಆಗುತ್ತೆ ನಿಮಗೆ, ಫುಲ್ಲು ನನ್ನ 100 ಅಲ್ಲ, ಜಾಸ್ತಿನೇ ಕೊಡೋಕೆ ನಾನು ಟ್ರೈ ಮಾಡ್ತಾ ಇರೋದು, ಆಯಿತಾ? ನಾನು ಕೊಟ್ಟೆ ಕೊಡ್ತೀನಿ. ಮೊನ್ನೆ ಯಾರೋ ಕೇಳಿದ್ರು ನಮ್ಮ ಸಬ್ಸ್ಕ್ರೈಬರ್, ನಮ್ಮ ಸ್ಟೂಡೆಂಟ್ಸು, ಸರ್ ಎಲ್ಲ ಸಬ್ಜೆಕ್ಟ್ ಕಂಡು ಮಾಡ್ತೀನಿ, ಆಯಿತಾ? ನನಗೆ ಎಷ್ಟಾಗೋದಷ್ಟು ಮಾಡ್ತೀನಿ, ನಾನು 100% ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಎಕ್ಸಾಮ್ ಡೇಟ್ ಬಗ್ಗೆ ತುಂಬ ಜನ ಮತ್ತೆ ಕಮೆಂಟ್ ಮಾಡ್ತಾಯಿದ್ದಾರೆ. ನೋಡಿ, ಎಕ್ಸಾಮ್ ಡೇಟು ಇನ್ನೂ ಟೈಮ್ ಇದೆ, ಯಾಕೆಂದರೆ ನಿಮ್ಮ ಜನವರಿ ಫೆಬ್ರವರಿಯಲ್ಲಿ ಕೊಟ್ಟಿರೋ ಎಕ್ಸಾಮು KPSC FDA SDA ಇತ್ತಲ್ಲ, FDA SDA ಎಕ್ಸಾಮ್ದೇ ಇನ್ನೂ ಏನೂ ಕ್ಲಾರಿಫಿಕೇಷನ್ ಇಲ್ಲ, ಅಲ್ಲಿ ಇನ್ನೂ ಡೇಟ್ ಎಕ್ಸ್ಟೆಂಡ್ ಆಗ್ತಾನೇ ಇದೆ, ಆಯಿತಾ? ಯಾವಾಗ ಎಕ್ಸಾಮ್ ಮಾಡಬೇಕಂತ. ಸೊ ನೀವು ಆರಾಮಾಗಿರಿ, ಮಿನಿಮಮ್ ನಿಮ್ಮ ಹತ್ರ 4 months ಇದೆ. ಇನ್ನು ಯು ಹ್ಯಾವ್ ಮಿನಿಮಮ್ 4 months, ಮಿನಿಮಮ್ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಗೊತ್ತಿಲ್ಲ, ಆಯಿತಾ? ಮಿನಿಮಮ್ 4 months ಇದೆ, ಆರಾಮು. 4 months ಅಂದರೆ ಏನು ಕಾಮಿಡಿ ರೀ, ಎಷ್ಟು ಟೈಮ್ ಇದೆ, ಆಯಿತಾ? ಯಾರ್ಯಾರು ಜಾಬ್ ಮಾಡ್ತಾ ಇದ್ದಾರೆ ಅವರು ಮಾಡ್ಬೋದು, ಯಾರ್ಯಾರು ಮಾಡ್ತಾ ಇಲ್ಲ ಅವರಂತೂ ಆರಾಮಾಗಿ ಮಾಡ್ಬೋದು, ತುಂಬ ಟೈಮ್ ಇರುತ್ತೆ ನಿಮ್ಮ ಹತ್ರ. ಆಲ್ಮೋಸ್ಟ್ ಎಲ್ಲ ಈಗ ಲಾಕ್ಡೌನ್ ಇದೆ, ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಆರಾಮಾಗಿ ಮಾಡ್ಬೋದು, ಆಯಿತಾ? ಸೊ ಬಿ ಪೇಷನ್ಸ್ ಆಗಿರಿ, ಮೇಕ್ ಎ ಗುಡ್ ಪಾಸಿಟಿವ್ ಆಟಿಟ್ಯೂಡ್ ಫಾರ್ ದ ಸ್ಟಡಿ. ನೋಡಿ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಳ್ಳಿ, ಅಂದರೆ ಇಷ್ಟೊಂದು ಓದಬೇಕಾ ಹಿಂಗಂತಿರಲ್ಲ ಸ್ಟೂಡೆಂಟು ಎಲ್ಲ, ಯಾಕೆಂದರೆ ಸ್ಟೂಡೆಂಟ್ ನನಗೂ ಗೊತ್ತಿದೆ, ಆ್ಯಸ್ ಎ ಸ್ಟೂಡೆಂಟ್ ನನಗೂ, ನಾನು ಆ ಪ್ಲೇಸಿಂದ ಆ ಇದರಿಂದ ಬಂದಿದ್ದೀನಿ. ಆ್ಯಸ್ ಎ ಸ್ಟೂಡೆಂಟ್ ನಾವೇನಂತೀವಿ, ಅಯ್ಯೋ ಇಷ್ಟೊಂದು ಓದಬೇಕಾ, ಅಯ್ಯೋ ಇಷ್ಟೊಂದು ಮಾಡಬೇಕಾ, ಸೊ ಇದು ಮಾಡೋದು ನನಗೆ ಆಗೋದೇ ಇಲ್ಲ, ಇದು ಮಾಡೋಕ್ಕೆ ಆಗಲ್ಲ ನನಗೆ. ನೀವು ಓದೋಕ್ಕಿಂತ ಮುಂಚೆನೇ ಡಿಸೈಡ್ ಮಾಡ್ತಾರೆ ತುಂಬ ಸ್ಟೂಡೆಂಟ್ಸು. ಸೊ ಆ ಥರ ಮಾಡಬೇಡಿ, ಆಯಿತಾ? ಪಾಸಿಟಿವ್ ಹೋಪ್ ಅಂದರೆ ಈ ಥರ ಅಲ್ಲ, ಇದು ಹೆಂಗೋ ನಂದು ಎಕ್ಸಾಮ್ ಆಗುತ್ತೆ ಅಂತ, ಅದು ತಪ್ಪು, ಅದು ಓವರ್ ಕಾನ್ಫಿಡೆನ್ಸು. ನಾನೇನು ಹೇಳ್ತಾ ಇರೋದು, ಹಾಂ, ಇದು ಇವತ್ತು ಡೈಲಿ ಒಂದು ಸ್ಟಡಿ ಪ್ಲ್ಯಾನ್ ಮಾಡಿ. ಡೈಲಿ ನಾನು ಹೇಳ್ತಾ ಇರೋದು ನಿಮಗೆ ಫುಲ್ ಸ್ಟಡಿ ಪ್ಲ್ಯಾನು, ನಿಮ್ಗೆ ಡೈಲಿ ಮಾಡೋದಿದ್ರೆ ಡೈಲಿ ಸ್ಟಡಿ ಪ್ಲ್ಯಾನು ಮಾಡ್ಬೋದು ನೀವು, ಆಯಿತಾ? ಸೊ ಡೈಲಿ ಟಾರ್ಗೆಟ್ ಮಾಡ್ಕೊಳ್ಳಿ, ಇದು ಇವತ್ತು ನಾನು ಇಷ್ಟು ಓದಬೇಕು, ಇವತ್ತು ನಾನು ಇಷ್ಟು ಓದಬೇಕು ಅಂತ. ಸೊ ಆ ಥರ ನೀವು ಡೈಲಿ ಟಾರ್ಗೆಟ್ ಮಾಡಿದ್ರೆ ನಿಮಗೆ ಒಂದು ಪಾಸಿಟಿವ್ ಹೋಪ್ ಬರುತ್ತೆ, ಓ ನಾನು ಏನೋ ಸ್ವಲ್ಪ ಆದರೂ ಓದ್ತಾ ಇದ್ದೀನಿ ಅಂತ. ಅದಕ್ಕೆ ನಾನು ಆ ಥರ ಹೇಳ್ತಾ ಇರೋದು. ಸೊ ಮೇಕ್ ಗುಡ್ ಪಾಸಿಟಿವ್ ಆಟಿಟ್ಯೂಡ್ ಫಾರ್ ದ ಸ್ಟಡಿ. ಸೊ ಮತ್ತೊಂದು ಹೇಳ್ತೀನಿ, ಪಾಸಿಟಿವ್ ಆಟಿಟ್ಯೂಡು, ಮತ್ತೊಂದು ಪ್ಲೀಸ್ ಎಲ್ಲರಿಗೂ ದಯವಿಟ್ಟು ನಿಮ್ಮ ಕೈ ಜೋಡಿಸ್ತೀನಿ. ಯಾವುದೇ ಸ್ಟೂಡೆಂಟು ನೀವು ಜಾಬ್ ಮಾಡಿ ಬಿಡಿ, ಅದು ನಿಮಗೆ ಲೈಫ್ ಡಿಸೈಡ್ ಮಾಡೋದಿಲ್ಲ. ನಿಮ್ಮದು ನಿಮ್ಮ ಫ್ಯಾಮಿಲಿ ಕಂಡೀಷನ್ ಏನೇ ಇರಲಿ, ಆಯಿತಾ, ಯಾರೂ ಪ್ಲೀಸ್ ಡಿಪ್ರೆಷನಲ್ಲಿ ಬರಬೇಡಿ. ನಾನು ದಯವಿಟ್ಟು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ ಎಲ್ಲರಿಗೆ, ನಮ್ಮ ಸ್ಟೂಡೆಂಟು, ನನ್ನ ಹಿತೈಷಿಗಳು, ನನ್ನ ಫ್ರೆಂಡ್ಸ್, ನನ್ನ ಗೆಳೆಯರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಡಿಪ್ರೆಷನಲ್ಲಿ ಬರಬೇಡಿ, ಆಯಿತಾ? ಟೆನ್ಷನ್ ತೊಗೊಳ್ಬೇಡಿ, ಏನಿದೆ ನಿಮ್ಮ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಸಾಲ್ವ್ ಆಗುತ್ತೆ ಆಗುತ್ತೆ. ಬಟ್ ನೀವು ಒಂದೇ ಒಂದು ಫಾರ್ಮುಲಾ ಏನಿದೆ, ಪೇಷನ್ಸ್ ಆಗಿರಿ, ಸ್ವಲ್ಪ ಪೇಷನ್ಸ್ ಆಗಿರಿ, ಎಲ್ಲ ಕರೆಕ್ಟ್ ಆಗುತ್ತೆ. ಯಾಕೆಂದರೆ ಇದು ಇಂಪಾರ್ಟೆಂಟ್ ಇದೆ, ಇವಾಗ ಸ್ಟಡಿ ಪ್ಲ್ಯಾನ್ಗಿಂತ ಇದು ಇಂಪಾರ್ಟೆಂಟ್. ಯಾಕೆಂದರೆ ನೀವು ಸ್ಟ್ರೆಸ್ ತಗೋತಾ ಇದ್ದೀರಾ ತುಂಬ ಜನ, ನಾನು ನೋಡ್ತಾ ಇದ್ದೀನಿ ಸ್ಟೂಡೆಂಟ್ಸು, ಅದಕ್ಕೆ ಇದು. ಸೊ ಬೀಯಿಂಗ್ ಕನ್ಸಿಸ್ಟೆನ್ಸ್ ಇನ್ ಸ್ಟಡಿ, ಥರ್ಡ್ ಒನ್ನು, ಕನ್ಸಿಸ್ಟೆನ್ಸ್ ಆಗಿರ್ಬೇಕು. ಅಂದರೆ ಇವತ್ತು ಓದ್ತೀರಾ, ಆಯಿತಾ? ನೋಡಿ, ನಾನು ಹೇಳ್ತೀನಿ ಹೆಂಗ್ ಸ್ಟೂಡೆಂಟ್ ಯಾವ ಥರ ಓದ್ತಾರಂದರೆ, ಇವತ್ತು 1 hour ಓದ್ತಾರೆ, ಆಯಿತಾ? ನಾಳೆ ಗ್ಯಾಪು, ನಾಡಿದ್ದು ಗ್ಯಾಪು, 3-4 ದಿವಸ ಬಿಟ್ಟು ಮತ್ತೆ ಬರ್ತಾರೆ, ಮತ್ತೆ ಅವಾಗ ಮತ್ತೆ ಅವಾಗ ಸ್ಟಡಿ ಕೊಡ್ತಾರೆ. ಸೊ 3 ದಿವಸ ಗ್ಯಾಪ್ ಆಗಿರುತ್ತೆ, ಅವಾಗ ಸ್ಟಡಿಗೆ ಮತ್ತೇನು ಮನ್ಸು ಬರಲ್ಲ, ಓದೋಕ್ಕಾಗಲ್ಲ, ಆಮೇಲೆ ಬಿಟ್ಬಿಡ್ತಾರೆ. ಮತ್ತೆ ಇದೇ ಥರ ಗ್ಯಾಪ್ ಆಗಿಬಿಟ್ಟು ಎಲ್ಲ ಹೋಗ್ಬಿಡುತ್ತೆ, ಡೈರೆಕ್ಟಾಗಿ ಎಕ್ಸಾಮೇ ಬಂದುಬಿಡುತ್ತೆ. ಆಮೇಲೆ ಅಯ್ಯೋ ನಾನು ಏನೂ ಓದೇ ಇಲ್ಲ, ಇವಾಗ ಓದೋದಾಗಲ್ಲ, ಬಿಟ್ಬಿಡೋಣ, ಓದಿ ಬಿಡು, ಹೋಗಲಿ, ಇದು ನೋಟಿಫಿಕೇಶನ್ ನನ್ನಿಂದ ಆಗಲ್ಲ ಅಂತ ಲಾಸ್ಟಲ್ಲಿ ಈ ಥರ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಟೈಮಿಂಗ್ ಫಿಕ್ಸ್ ಮಾಡಿ, ಫಿಕ್ಸ್ ದ ಟೈಮಿಂಗ್, ಟೈಮಿಂಗ್ ಫಿಕ್ಸ್ ಮಾಡಿ, ಡೈಲಿ ಎಷ್ಟು ಅವ್ರು ಓದ್ಬೇಕು ನೀವು, ಆಯಿತಾ? ಫಸ್ಟ್ 1 hour ಸ್ಟಾರ್ಟ್ ಮಾಡಿ, ಆಯಿತಾ? ಫಸ್ಟ್ 1 hour ಸ್ಟಾರ್ಟ್ ಮಾಡಿ, 2 hours ಅಥವಾ 3 hours ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಡೈಲಿ ಡೈಲಿ. ಸೊ ಅದು ಇಂಪಾರ್ಟೆಂಟ್ ಇದೆ. ನೀವು ಬರೀ ನಾನು ಡೈಲಿ 10 hours ಓದ್ತೀನಿ, ನಾನು ಡೈಲಿ 12 hours ಓದ್ತೀನಿ ಅಂತ ಸ್ಟಡಿ ಪ್ಲ್ಯಾನ್ ಹಾಕ್ಬಿಟ್ಟು 1 hour ಓದಲಿಲ್ಲ ಅಂದರೆ ಅದು ಒಳ್ಳೆಯದಲ್ಲ, ಕರೆಕ್ಟ್ ಆಗಿಲ್ಲ ಅದು. ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, 2 hours ಆಗುತ್ತಾ? ಫಸ್ಟ್ 2 hours ಓದಿ, ಹಾಂ, ಚೆನ್ನಾಗಿ 2 hours ಆಗ್ತಿದೆಯಾ, ಇನ್ಕ್ರೀಸ್ ಟು ಅಪ್ ಟು 3 hours, 4 hours, 5 hours ಈ ಥರ ಇನ್ಕ್ರೀಸ್ ಮಾಡ್ಕೊಂಡೋಗಿ. ಅಂದರೆ ನೀವು ಒಂದು ಕರೆಕ್ಟಾಗಿ ಒಂದು ಆ್ಯಟಿಟ್ಯೂಡು ಕ್ರಿಯೇಟ್ ಮಾಡಿ ನೀವು ಸ್ಟಡಿ ಮಾಡೋಕ್ಕೆ.
ಆಯ್ತಾ, ಆ್ಯಟಿಟ್ಯೂಡ್ ಅಂದರೆ ಗೊತ್ತಾಯ್ತಲ್ಲ, ಈಗ ಮತ್ತೆ ಅದೇ ಹೇಳೋದೇನು ಬೇಕಾಗಿಲ್ಲ. ಸೊ ಲುಕ್ ಎಟ್ ದ, ಡೋಂಟ್ ಲುಕ್ ಎಟ್ ದ ವೇಕೆನ್ಸೀಸ್. ನೋಡಿ, ವೇಕೆನ್ಸೀಸ್ ನೋಡಿ ಓದ್ತಾರೆ ತುಂಬ ಜನ, ಏ 180 ಪೋಸ್ಟ್ ಇದೆ, ಆರಾಮಾಗಿ ನನಗೇನು, ಆರಾಮಾಗಾಗುತ್ತೆ. ಆಯಿತಾ, ಬರೀ 10 ಪೋಸ್ಟ್ ಇದ್ರೆ ಏನು ಮಾಡ್ತೀರಾ? ಏ 10 ಪೋಸ್ಟ್ ಇದೆ, ನಾನು ಯಾಕೆ ಅಪ್ಲೈ ಮಾಡಲಿ ಇದಕ್ಕೆ? ಏ ನನಗಂತೂ ಆಗೋದೇ ಇಲ್ಲ, 10 ಪೋಸ್ಟ್ ಇದೆ, ಕಾಂಪಿಟೇಷನ್ ಜಾಸ್ತಿ. ನೋಡಿ, ಯಾವತ್ತೂ ಕಾಂಪಿಟೇಷನ್ ಬಗ್ಗೆ ಚಿಂತೆ ಮಾಡಬಾರ್ದು. ಕಾಂಪಿಟೇಷನ್ ಅಂತ ಯಾವತ್ತು ನೋಡಿ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಯಾವುದೇ ಎಕ್ಸಾಮ್ ಬರೀರಿ, ನೀವು ಸ್ಟೇಟ್ PSC ಬರೀರಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬರೀರಿ, SSC ಎಕ್ಸಾಮ್ಸ್ ಬರೀರಿ, UPSC ಎಕ್ಸಾಮ್ಸ್ ಬರೀರಿ, ಎಲ್ಲ ಕಡೆ ಗೇಟ್ ಎಕ್ಸಾಮ್ಸ್ ಬರೀರಿ. ಸೊ ಎಲ್ಲ ಕಡೆ ಏನಿರುತ್ತೆ ಹೇಳಿ? ಎಲ್ಲ ಕಡೆ ಕಾಂಪಿಟೇಷನ್ ಇರುತ್ತೆ. ಬಟ್ ಕಾಂಪಿಟೇಷನ್ ಬೇರೆಯವ್ರ ಜೊತೆ ನಿಮ್ದಿರಲ್ಲ, ಕಾಂಪಿಟೇಷನ್ ನಿಮ್ಮದು ನಿಮ್ಮ ಜೊತೆನೆ ಇರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ನೀವು ಡೇ ಬೈ ಡೇ ನೀವು ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಗೊತ್ತಾಗ್ತಿದೆಲ್ಲ? ಸೊ ಡೇ ಬೈ ಡೇ ನೀವು ಇಂಪ್ರೂವ್ ಆದರೆ, ಅದು ಇಂಪಾರ್ಟೆಂಟು, ಡೇ ಬೈ ಡೇ ನೀವು ಇಂಪ್ರೂವ್ ಆದರೆ ಏನಾಗುತ್ತೆ, ನಿಮ್ಮಲ್ಲೊಂದು ಪಾಸಿಟಿವ್ ಬರುತ್ತೆ. ಅಯ್ಯೋ, ನಾನು ಮಾಡ್ಬೋದಲ್ಲ, ನಾನು ಇನ್ನೂ ಸ್ವಲ್ಪ ವರ್ಕ್ ನಾನು ವರ್ಕ್ ಮಾಡಿದ್ರೆ ಆಗುತ್ತಲ್ಲ, ಇನ್ನೂ ಸ್ವಲ್ಪ ನಾನು ಎಫರ್ಟ್ಸ್ ಹಾಕಿದ್ರೆ ಆಗುತ್ತಲ್ಲ ಅಂತ ನಿಮ್ಮ ಹತ್ರನೂ ಹೋಗಿ ಬರುತ್ತೆ. ಯಾರು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ನನ್ನಿಂದ ಆಗಲ್ಲ ಅಂತ. ಆಯಿತಾ, ನೆಗೆಟಿವ್ನು ಮಾಡಬೇಡಿ, ಆಯಿತಾ, ಪಾಸಿಟಿವ್ನು ಮಾಡಬೇಡಿ, ನಾರ್ಮಲ್ ಆಗಿದ್ಬಿಡಿ. ಆಯಿತಾ, ಸುಮ್ಮನೆ ಓದ್ಕೊಂಡು ಹೋಗಿ, ನಿಮಗೆ ನೆಗೆಟಿವ್ ಬರೀ ನೆಗೆಟಿವ್ ಯೋಜನೆ ಮಾಡಿ. ಯಾಕೆಂದರೆ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಹೋದರೆ ನೀವು ಡೈರೆಕ್ಟು ಡಿಪ್ರೆಷನಲ್ಲಿ ಹೋಗ್ತೀರಾ. ಆಯಿತಾ, ನೀವು ಅನ್ಬೋದು ಸರ್ ಏನು ವಿಡಿಯೋ ಸ್ಟಾರ್ಟ್ ಮಾಡಿಂದ ಬರೀ ಡಿಪ್ರೆಷನ್ ಹೇಳ್ತಾಯಿದ್ರೆ. ತುಂಬ ಇಂಪಾರ್ಟೆಂಟ್ ಇದೆ ರೀ ಡಿಪ್ರೆಷನ್ನು. ಎಷ್ಟು ಜನ ನೋಡಿ ನೀವು, ಆಯಿತಾ, ಎಷ್ಟು ಜನ ಡಿಪ್ರೆಷನಲ್ಲಿದ್ದಾರೆ ಇವಾಗ? ಯಾಕೆಂದರೆ COVID-19 ಕೊರೋನಾ ವೈರಸ್ಸಿಂದ ಇಷ್ಟೊಂದು ಜನ ಜಾಬ್ಸ್ ಹೋಗ್ತಾ ಇದೆ, ಏನೇನೋ ಆಗ್ತಾ ಇದೆ. ಅದಕ್ಕೆ ಪ್ಲೀಸ್ ಡಿಪ್ರೆಷನಲ್ಲಿ ಬರಬೇಡಿ. ಅಪ್ರಿಷಿಯೇಟ್ ಯುವರ್ ಸ್ಮಾಲ್ ಅಚೀವ್ಮೆಂಟ್ಸ್ ಇನ್ ಸ್ಟಡಿ ಆರ್ ಇನ್ ಲೈಫ್. ನೋಡಿ, ಇದ್ರದ್ದೊಂದು ಒಂದು ಸಣ್ಣ ಕತೆ ಹೇಳ್ತೀನಿ, ಕತೆ ಅಂದರೆ ತಿಳ್ಕೊಳ್ಳಿ. ಸೊ ಯಾವುದೇ ಒಂದು ನೀವು ಲೈಫಲ್ಲಿ ಒಂದು ಸಣ್ಣದ ಅಚೀವ್ಮೆಂಟ್ ಮಾಡಿರ್ತಾರೆ, ತುಂಬ ಚಿಕ್ಕದಿರುತ್ತೆ ರೀ ಅದು, ಅದು ಯಾರಿಗೂ ಏನೂ ಅನ್ಸೋದಿಲ್ಲ, ಬಟ್ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಆಯಿತಾ, ಅದು ಇಂಪಾರ್ಟೆಂಟು. ನೀವು ಖುಷಿಯಾಗಿರಿ, ಬೇರೆಯವ್ರ ಲೈಫ್ನ ಕಂಪೇರ್ ಮಾಡಿಬಿಡಿ, ಅದು ಗೊತ್ತಿದೆ, ನಾನು ಹೇಳೋದು ಬೇಕಾಗಿಲ್ಲ. ಸೊ ಅಪ್ರಿಷಿಯೇಟ್ ಯುವರ್ ಸ್ಮಾಲ್ ಅಚೀವ್ಮೆಂಟ್ ಏನೇ ಇರಲಿ, ಸ್ಟಡೀದಿರಲಿ ಅಥವಾ ಲೈಫಲ್ಲಿರಲಿ. ಆಯಿತಾ, ಸರ್ ನಾನು ಜಾಬ್ ಮಾಡ್ತಾ ಇಲ್ಲ, ಮನೇಲಿ ಪ್ರಾಬ್ಲಮ್, ಎಲ್ಲರಿಗಿರುತ್ತೆ. ಆಯಿತಾ, ಅದನ್ನು ನೀವು ಫೇಸ್ ಮಾಡೋದು ಕಲ್ಕೊಳ್ಳಿ. ನಾನು ಅದು ಹೇಳ್ತಾ ಇರೋದು ನಿಮಗೆ. ಆಯಿತಾ, ಸೊ ನಾನೇನು ಮೋಟಿವೇಶನಲ್ ಸ್ಪೀಕರ್ ಅಲ್ಲ, ನಿಮ್ಗೆ ಹೇಳಬೇಕು ನನಗೆ ಎಷ್ಟು ಗೊತ್ತಿದೆ. ನಿಮ್ಮ ಅಣ್ಣ, ನಿಮ್ಮ ಒಂದು ಹಿತೈಷಿ, ನಿಮ್ಮ ಒಂದು ಸರ್ ಅಂತ ನೀವು ಏನು ಕರಿತೀರಲ್ಲ, ರೆಸ್ಪೆಕ್ಟ್ ಕೊಟ್ಟು, ಅದಕ್ಕೆ ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿ. ಮಾಡ್ತಿರಲ್ಲ ಎಲ್ಲರೂ? ಡೆಫಿನೆಟ್ಲಿ ಮಾಡಬೇಕು, 100% ಎಲ್ಲರೂ ಮಾಡಬೇಕು. ಪ್ಲೀಸ್ ಎಲ್ಲರೂ ಮಾಡಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಮತ್ತೆ. ಓಕೆ, ಇವಾಗ ನೋಡಿ, ನಾವು ಕೆಲಸದ ವಿಷಯ, ಅದನ್ನು ಕೆಲಸದಿತ್ತು, ಇದನ್ನು ಇದೆ. ಸೊ WRD ಎಕ್ಸಾಮ್ ಪ್ಯಾಟರ್ನ್ ಎಲ್ಲರಿಗೂ ಗೊತ್ತಿದೆ, ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿದೆಯಲ್ಲ, ಎಕ್ಸಾಮ್ ಪ್ಯಾಟರ್ನು. ಸೊ ನೆಗೆಟಿವ್ ಮಾರ್ಕಿಂಗ್ ಇದೆ, 0.15 1/4 ಇದೆ, ಅದು ನಿಮ್ಗೆ ಗೊತ್ತೇ ಇದೆ. ನೋಡಿ, 200 ಮಾರ್ಕ್ಸು, 1.5 hour ಟೈಮು. ಸೊ 200 ಮಾರ್ಕ್ಸು, 2 hours ಟೈಮು. ಯಾವುದರಲ್ಲಿ? ಇದು ಸ್ಪೆಸಿಫಿಕ್ ಪೇಪರು, ಇದು ಜನರಲ್ ಪೇಪರು. ಸೊ ಕ್ವಶನ್ಸ್ ಎಷ್ಟಿರುತ್ತೆ? 100 ಇರುತ್ತೆ. ಇದು ಮಾರ್ಕ್ಸ್ ಇದೆ, ಕ್ವಶನ್ಸು 100, ಕ್ವಶನ್ಸ್ 100. ಇದಂತೂ ಗೊತ್ತಿದೆಯಲ್ಲ, ಇದರಲ್ಲಿ ಏನು ನಿಮಗೆ ಸಂಶಯ, ಏನೇ ಡೌಟ್ ಇಲ್ಲಲ್ವಾ? ಆಯಿತಾ, ಎಕ್ಸಾಮ್ ಪ್ಯಾಟರ್ನ್ ಇಷ್ಟೇ ಇದೆ. ಸೊ ಇದರಲ್ಲಿ ಏನೇನು ಬರುತ್ತೆ ಇವಾಗ ಡಿಸ್ಕಸ್ ಮಾಡೋಣ. ನೋಡಿ, ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ, ನಿಮಗೆ ಪ್ರೀವಿಯಸ್ ವಿಡಿಯೋ ಸಬ್ಜೆಕ್ಟ್ಸು ಯಾವ್ಯಾವ್ದಿದೆ ಸಿಲೆಬಸ್ ಬಗ್ಗೆ ನೋಡೋದಿದ್ರೆ ಮೇಲ್ಗಡೆ ಐ ಬಟನಲ್ಲಿ ಇದೆ. ಆಯಿತಾ, ಮೇಲ್ಗಡೆ ಐ ಬಟನಲ್ಲಿ ಆಲ್ರೆಡಿ ಇದೆ, ಅಲ್ಲೋಗಿ ನೀವು ನೋಡ್ಕೋಬೋದು ಯಾವುದು ಯಾವ್ಯಾವ ಸಬ್ಜೆಕ್ಟ್ ಇದೆ. ಇನ್ ಡೆಪ್ತ್ ಡೀಟೇಲಲ್ಲಿ ಹೇಳಿದ್ದೀನಿ, ಅದನ್ನು ಸಪ್ರೇಟಾಗಿ ಡಿಸ್ಕಸ್ ಮಾಡಿದ್ದೀನಿ, ಮತ್ತೆ ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಸೊ ಇವತ್ತಿನ ಇಂಪಾರ್ಟೆಂಟ್ ಏನಂದರೆ ಸ್ಟಡಿ ಯಾವ ಥರ ಮಾಡಬೇಕು. ಸೊ ಯಾವ್ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಇದೆ ಅದು ಇಂಪಾರ್ಟೆಂಟು. ಆಯಿತಾ, ಸೊ ಸಬ್ಜೆಕ್ಟ್ಸ್ ಟು ಬಿ ಸ್ಟಡಿ, 13 ಸಬ್ಜೆಕ್ಟ್ಸ್ ಅವ್ರು ಕೊಟ್ಟಿದ್ದರು. ಆಯಿತಾ, ಇವೆಲ್ಲ ಏನು ಸಬ್ಜೆಕ್ಟ್ಸ್ ಇದೆಯಲ್ಲ, ಈ ಸಬ್ಜೆಕ್ಟ್ಸು ಆಯಿತಾ, KPSC ವೆಬ್ಸೈಟಲ್ಲಿ ನೀವು ಹೋದರೆ ಸಿಲೆಬಸ್ಸಲ್ಲಿ ನೀವು ಹೋಗಿ ನೋಡಿಬಿಟ್ರೆ ಅಲ್ಲಿ ಬರುತ್ತೆ. ನಾನು ಆಲ್ರೆಡಿ ತೋರಿಸಿದ್ದೀನಿ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆಲ್ಲ ಗೊತ್ತಾಗುತ್ತೆ. ಇವಾಗ ನಾನು ಹೇಳ್ತಾ ಇರೋದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವುದು. ನೋಡಿ, ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನಿರಲ್ಲ ಸರ್, ಎಲ್ಲ ಒಂದೇ ಇರುತ್ತೆ ಅಂತಲ್ಲ. ಕರೆಕ್ಟು, ಬಟ್ ಸ್ವಲ್ಪ ವೇಟೇಜ್ ಜಾಸ್ತಿ ಯಾವ ಸಬ್ಜೆಕ್ಟ್ಸ್ಗಿದೆ ನಾನು ಅದೇ ಹೇಳ್ತಾ ಇರೋದು. ವೇಟೇಜ್ ಅಂತಂದರೆ ಮಾರ್ಕ್ಸ್ ಯಾವ ಕ್ವಶನ್ಸಿಂದ ಜಾಸ್ತಿ ಬರ್ಬೋದು ಅಂತ ನೋಡಿ. ಸಾಲಿಡ್ ಮೆಕ್ಯಾನಿಕ್ಸು, ಸ್ಟ್ರಕ್ಚರಲ್ ಅನಾಲಿಸಿಸ್. ಸಾಲಿಡ್ ಮೆಕ್ಯಾನಿಕ್ಸ್ ಅಂದರೆ ಗೊತ್ತಾಯ್ತಾ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತೀವಲ್ಲ. ಸೊ ಸ್ಟ್ರೆಂತ್ ಆಫ್ ಮಟೀರಿಯಲ್, ಇದು ಸಾಮ್, ಇದು ಸಾಮ್, ಸ್ಟ್ರೆಂತ್ ಆಫ್ ಮಟೀರಿಯಲು, ಸ್ಟ್ರಕ್ಚರಲ್ ಅನಾಲಿಸಿಸು. ಸೊ ಸ್ಟ್ರಕ್ಚರಲ್ ಅನಾಲಿಸಿಸಲ್ಲಿ ನೀವು ಏನು ಓದಬೇಕಂದ್ರೆ, ಈಗ ಡಿಟರ್ಮಿನೆಂಟ್ ಸ್ಟ್ರಕ್ಚರ್ ಇರುತ್ತೆ, ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಆಯಿತಾ, ಫ್ರೇಮ್ದು ಬೇರೆ ಬೇರೆ ಫ್ರೇಮ್ಸ್ ಇರುತ್ತೆ, ಅದನ್ನು ಇಂಡಿಟರ್ಮಿನೆನ್ಸಿ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಸಿಂಪಲ್ ಸಿಂಪಲ್ ಕ್ವಶನ್ಸೇ ಇರುತ್ತೆ, ಸ್ವಲ್ಪ ನೀವು ವರ್ಕೌಟ್ ಮಾಡಿ ಅದನ್ನು ಆನ್ಸರ್ ತೆಗಿಬೇಕಾಗುತ್ತೆ. ಆ ಥರ ಕ್ವಶನ್ಸು. ಮತ್ತು ಮೆಥಡ್ಸ್ ಇರುತ್ತಲ್ಲ, ಆಯಿತಾ, ಡಿಫ್ಲೆಕ್ಷನ್ ಆಫ್ ದಿ ಬೀಮ್ಸ್ ಇದೆ, ಆಯಿತಾ, ಬೇರೆ ಬೇರೆ ಮ್ಯಾಟ್ರಿಕ್ಸ್ ಮೆಥಡ್ ಇದೆಯಲ್ಲ ಸ್ಟ್ರಕ್ಚರ್ ಅನಾಲಿಸಿಸಲ್ಲಿ. ಸೊ ಆ ಮೆಥಡ್ಸು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಈ ಥರದ್ದು ಥೆರೋಟಿಕಲ್ ಕ್ವಶನ್ಸು ಸ್ಟ್ರಕ್ಚರಲ್ ಅನಾಲಿಸಿಸ್ ಮೇಲೆ ಬಂದಿದೆ.
ಆಯ್ತಾ, ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ಫಸ್ಟ್ ಅದಕ್ಕೆ ಅದೇ ಹಾಕಿದ್ದೀನಿ, ಫಸ್ಟ್ ಅದೇ ಸಬ್ಜೆಕ್ಟ್ನ ಅದಕ್ಕೆ ನಿಮಗೆ ಇಲ್ಲಿ ಟಿಕ್ ಮಾಡಿದ್ದೀನಿ. ಕಾಂಕ್ರೀಟ್ ಟೆಕ್ನಾಲಜಿ ಆಲ್ರೆಡಿ ನಮ್ಮ ಚಾನಲಲ್ಲಿ ನಡೀತಾ ಇದೆ, ಕಾಂಕ್ರೀಟ್ ಟೆಕ್ನಾಲಜಿ. ಆಯಿತಾ, ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ನಮ್ಮ ವೀಡಿಯೋಸ್. ಒಬ್ಬ ಸ್ಟೂಡೆಂಟ್ ಕೇಳಿದರು ಸರ್ ಪ್ಲೇಲಿಸ್ಟು ಯಾವ ಥರ ನೋಡಬೇಕು ವೀಡಿಯೋ ಅಂತ, ಅದನ್ನು ಹೇಳ್ತೀನಿ ಲಾಸ್ಟಲ್ಲಿ. ಸೊ ಕಾಂಕ್ರೀಟ್ ಟೆಕ್ನಾಲಜಿ ಆಲ್ರೆಡಿ ನಮ್ಮ ನಮ್ಮ ಚಾನಲಲ್ಲಿ ನಡೀತಾ ಇದೆ, ಮತ್ತು ಬಿ ಎಮ್ ಸಿ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದೆ. ನೀವು ಅಲ್ಲಿ ಮತ್ತು ಬ್ರಿಡ್ಜ್ ಇಂಜಿನಿಯರಿಂಗ್ ವೀಡಿಯೋಸು ಇದೆ. ಆಯಿತಾ, ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಇದೆ. ಸೊ ಆಲ್ಮೋಸ್ಟ್ ಒಂದು 40% ಆಲ್ರೆಡಿ ಈ ಸಬ್ಜೆಕ್ಟ್ ಕವರ್ ಆಗಿದೆ ಎಲ್ಲ ಸಬ್ಜೆಕ್ಟ್ಸಲ್ಲಿ. ಸ್ವಲ್ಪ ಸ್ವಲ್ಪ ನೀವು ಹೋಗಿ ನಮ್ಮ ಚಾನಲಲ್ಲಿ ನೋಡ್ಬೋದು. ನೆಕ್ಸ್ಟು ರೇನ್ಫೋರ್ಸ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಒಂದು ನೆಕ್ಸ್ಟ್ ಸಬ್ಜೆಕ್ಟ್ ಇದೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾರ್ಯಾರಿಗೆ ನೆಕ್ಸ್ಟ್ ಸಬ್ಜೆಕ್ಟು ರೇನ್ಫೋರ್ಸ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಮಾಡಬೇಕು ಕಮೆಂಟ್ ಮಾಡಿ. ಆಯಿತಾ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ. ಮತ್ತು ಸ್ಟೀಲ್ ಸ್ಟ್ರಕ್ಚರ್ಸು, ಪಿ ಎಸ್ ಸಿ ಸ್ಟ್ರಕ್ಚರ್ಸ್ ನೋಡಿ, ತುಂಬ ಇಂಪಾರ್ಟೆಂಟು ಇದು. ಈ ಸೆಕೆಂಡ್ ಅಂತೂ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಎಲ್ಲ ಡಿಸೈನ್ ಸಬ್ಜೆಕ್ಟು, ಆರ್ ಸಿ ಸಿ, ಸ್ಟೀಲು ಮತ್ತು ಪಿ ಎಸ್ ಸಿ, ಎಲ್ಲ ಡಿಸೈನ್ ಸಬ್ಜೆಕ್ಟ್ಸು, ಎಲ್ಲದರಲ್ಲಿರೋ ಕಾನ್ಸೆಪ್ಟ್ಸು ಮೆಥಡ್ಸು ಎಲ್ಲ ಓದಬೇಕು. ಅದು ಇಂಪಾರ್ಟೆಂಟ್, ಫಸ್ಟ್ ಈ ಸಬ್ಜೆಕ್ಟ್ನ ನೀವು ಕವರ್ ಮಾಡ್ಕೊಳ್ಳಿ. ನಾನು ಇವಾಗ ಟಿಕ್ ಮಾಡ್ತಾ ಇರೋದು ಈ 5 ಸಬ್ಜೆಕ್ಟ್ನ ಫಸ್ಟ್ ಕವರ್ ಮಾಡಬೇಕು ನೀವು, ಯಾಕೆಂದರೆ ತುಂಬ ತುಂಬಾ ಇಂಪಾರ್ಟೆಂಟು. ಅನ್ಬೋದಲ್ಲ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತೀವಲ್ಲ ಅದು. ಓಕೆ, ಸೊ ಇವಾಗ ನೋಡಿ ಥರ್ಡ್ ಸಬ್ಜೆಕ್ಟ್ ಯಾವುದಿದೆ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದೆ. ಒಂದು ನಿಮಿಷ ಫ್ರೆಂಡ್ಸ್. ಓಕೆ, ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರೋಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಈ ಡಿಪಾರ್ಟ್ಮೆಂಟ್ ಕೆಲಸ ಇರೋದೇ ಇರಿಗೇಷನ್ ವರ್ಕು. ಈ ನಮ್ಮ ಡಬ್ಲ್ಯೂ ಆರ್ ಡಿ ಡಿಪಾರ್ಟ್ಮೆಂಟ್ ಅಂದರೆ ವಾಟರ್ ರಿಸೋರ್ಸ್ ಇಸ್ ನಥಿಂಗ್ ಬಟ್ ಇರಿಗೇಷನ್. ಸೊ ಇರಿಗೇಷನ್ ವರ್ಕ್ ಇರುತ್ತೆ, ಸ್ಟ್ರಕ್ಚರ್ಸ್ ಯಾವ್ಯಾವ ಥರ ಇರುತ್ತೆ, ಸೊ ಯಾವ್ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಇದೆಲ್ಲ ಇರುತ್ತಲ್ಲ. ಸೊ ನನ್ನನ್ಸ ಮಟ್ಟಿಗೆ ರಿಲೇಟೆಡ್ ಕೊಡ್ಬೋದು ಅಂತ ನಾನು ಹೇಳ್ತಾ ಇರೋದು, ಯಾಕೆಂದರೆ ಪ್ಯೂರ್ಲಿ ವಾಟರ್ ರಿಲೇಟೆಡ್ ಇದೆ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕ್ವಶನ್ ಜಾಸ್ತಿ ಬರೋ ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆಯಿತಾ, ಸೊ ಯಾರು ನನಗೇನು ಹೇಳಿಲ್ಲ, ಯಾರೇ ನಾನು ಯಾರಿಗೂ ಕಾಲ್ ಮಾಡಿಲ್ಲ, ನಾನು ಏನು ಹೇಳ್ತಾ ಇರೋದು ಬರ್ಬೋದು, ಯಾಕೆಂದರೆ ವಾಟರ್ ರಿಲೇಟೆಡೇ ನೀವು ವರ್ಕ್ ಮಾಡಬೇಕಲ್ಲ, ಸೊ ನಿಮಗೆ ನಾಲೆಜ್ ಅದರಲ್ಲೇ ಇರಬೇಕಲ್ಲ, ಕೇಳ್ಬೋದು ಅಂತ ಹೇಳ್ತಾ ಇರೋದು. ಓದ್ಕೊಳ್ಳಿ, ಇದೂ ಇಂಪಾರ್ಟೆಂಟ್ ಇದೆ, ಇದನ್ನು ಬಿಡಬೇಡಿ ಮತ್ತೆ. ಅರ್ಥ ಆಯ್ತಾ? ಸೊ ಹೈಡ್ರಾಲಜಿನೂ ಓದ್ಕೊಳ್ಳಿ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಓದ್ಕೊಳ್ಳಿ. ವಾಟರ್ ರಿಸೋರ್ಸಲ್ಲಿ ಜಾಸ್ತಿ ಏನು ಬರೋಲ್ಲ, ಆದರೂ ಓದ್ಕೊಳ್ಳಿ, ಯಾಕೆಂದರೆ ಡಿಪಾರ್ಟ್ಮೆಂಟ್ ಅದೇ ಇದೆಯಲ್ಲ. ಅದಕ್ಕೆ ನೋಡಿ, ಹೈಡ್ರಾಲಿಕ್ ಸ್ಟ್ರಕ್ಚರ್ಸಲ್ಲಿ ಏನಂದರೆ ಡ್ಯಾಮ್ ಸ್ಟ್ರಕ್ಚರ್ಸ್ ಬರುತ್ತೆ, ವಿಯರ್ ಬರುತ್ತೆ, ಬ್ಯಾರೇಜ್ ಬರುತ್ತೆ, ರಿಸರ್ವೈರ್ಸ್ ಯಾವ ಟೈಪ್ ಮಾಡ್ತಾರೆ, ಡೈವರ್ಷನ್ ಹೆಡ್ವರ್ಕ್ಸು ಇದೆಲ್ಲ ಇರಿಗೇಷನಲ್ಲಿ ಬರುತ್ತಲ್ಲ, ಅದನ್ನು ಓದ್ಕೋಬೇಕು ನೀವು. ಹೈಡ್ರಾಲಿಕ್ ಸ್ಟ್ರಕ್ಚರ್ಸಲ್ಲಿ ಇರಿಗೇಷನ್ ಅಂತ ಕೊಡೋದೇ ನಿಮಗೆ ಸ್ವಲ್ಪ ಚೇಂಜಸ್ ಮಾಡಿ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಯಿತಾ, ಇರಿಗೇಷನ್ ಇಂಜಿನಿಯರಿಂಗ್ ಅಂತ ತಿಳ್ಕೊಳ್ಳಿ, ಎರಡು ಇರಿಗೇಷನ್ ಇಂಜಿನಿಯರಿಂಗು ಮತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸು, ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟು. ಆಯಿತಾ, ಮತ್ತು ಇವಾಗ ಸಾರಿ, ಹೈಡ್ರಾಲಿಕ್ ಸ್ಟ್ರಕ್ಚರ್ಸ್. ಆಯಿತಾ, ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್ ನೋಡಿ, ಸಾಯಿಲ್ ಮೆಕ್ಯಾನಿಕ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತೀವಲ್ಲ, ಸೊ ಅದನ್ನೇ ಸಾಯಿಲ್ ಮೆಕ್ಯಾನಿಕ್ಸ್ ಮತ್ತು ಫೌಂಡೇಶನ್ ಇಂಜಿನಿಯರಿಂಗ್ ಅಂತ ಅಂತಾರೆ. ಸೊ ಈ 5 ಸಬ್ಜೆಕ್ಟ್ನ, ಸಾರಿ 5 ಇಲ್ಲ ಇಲ್ಲಿ, 1, 2, 3, 4 ಪ್ಲಸ್ ಈ 4 ಪ್ಲಸ್ ಇದು 4, 8 ಸಬ್ಜೆಕ್ಟ್ಸ್ ಇದೆ. ಯಾಕೆಂದರೆ ಇಲ್ಲಿ 4 ಸಬ್ಜೆಕ್ಟ್ ನಾನು ಒಂದರಲ್ಲೇ ಹಾಕಿದ್ದೀನಿ, ಸಿ ಟಿ, ಆರ್ ಸಿ ಸಿ ಮತ್ತು ಸ್ಟೀಲ್ ಸ್ಟ್ರಕ್ಚರು, ಪಿ ಎಸ್ ಸಿ. ಸೊ ಈ ಸಬ್ಜೆಕ್ಟ್ನ ನೀವು ಓದ್ರೆ ನೀವು ಒಂದು ಮೆಜಾರಿಟಿ ಒಂದು ಸಿಲೆಬಸ್ ಮುಗ್ದಂಗೆ ನಿಮ್ಮದು, ಯಾವುದ್ರದ್ದು ಟೆಕ್ನಿಕಲ್ದು, ಅದಾದಮೇಲೆ ನೀವು ಈ ಸಬ್ಜೆಕ್ಟ್ನ ಓದ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ ಇವಾಗ, ಸೊ ಆಫ್ಟರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯು ಕ್ಯಾನ್ ಸ್ಟಾರ್ಟ್ ಫಾಲೋವಿಂಗ್ ಸಬ್ಜೆಕ್ಟ್. ನೋಡಿ, ಆ ಸಬ್ಜೆಕ್ಟ್ ಮುಗಿದ್ಮೇಲೆ ಈ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂದರೆ ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ನೇ. ಆಯಿತಾ, ಆಲ್ರೆಡಿ ಈ ಕಂಪ್ಲೀಟ್ ಸಬ್ಜೆಕ್ಟು ನಮ್ಮ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು ಈಸಿ ಇದೆ, ಆರಾಮಾಗಿ ಮಾಡ್ಬೋದು. ಎನ್ವೈರ್ಮೆಂಟಲ್ಲೂ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ, ಯಾಕೆಂದರೆ ಇದೂ ಸ್ವಲ್ಪ ವಾಟರ್ ರಿಲೇಟೆಡ್ ಇದೆ. ಬಟ್ ಇದು ಏನಂದರೆ ನಮಗೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಬರೋದಿಲ್ಲ ಜಾಸ್ತಿ. ಸರ್ವೇನೂ ಒಂದು ಕರೆಕ್ಟಾಗಿ ಒಂದು ಎವರೇಜಲ್ಲಿ ಬರುತ್ತೆ, 10 ಬರ್ಬೋದು, 8 ಬರ್ಬೋದು. ಬ್ರಿಡ್ಜ್ ಇಂಜಿನಿಯರಿಂಗ್ ನೋಡಿ, ಬ್ರಿಡ್ಜ್ ಇಂಜಿನಿಯರಿಂಗ್ ಯಾವುದು ಎಕ್ಸಾಮಲ್ಲಿ ಜಾಸ್ತಿ ಕೊಡೋದಿಲ್ಲ. ಸೊ ಯಾಕೆಂದರೆ ಇವರು ಸ್ವಲ್ಪ ಬ್ರಿಡ್ಜಸ್ಸು ಇನ್ಕ್ಲೂಡ್ ಆಗುತ್ತೆ, ಆ್ಯಕ್ಚುಲಿ ಅದು ಪಿ ಡಬ್ಲ್ಯೂ ಡಿ ವರ್ಕು ಬ್ರಿಡ್ಜಸ್ಸು. ಸೊ ಕೊಲಾಬ್ರೇಷನಲ್ಲಿ ಇರುತ್ತೆ ಅಂತ ಅದನ್ನು ನಿಮ್ಗೆ ನಾಲೆಜ್ ಇರಬೇಕು ಅಂತ ಹಾಕಿದ್ದಾರೆ. ಓಕೆ, ಸೊ ಬ್ರಿಡ್ಜ್ ಇಂಜಿನಿಯರಿಂಗ್ ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ, ಬ್ರಿಡ್ಜ್ ಸೆಲೆಕ್ಷನ್ ಸೈಟ್ ಯಾವ ಥರ ಮಾಡ್ತಾರೆ, ಸೊ ಅದನ್ನು ಇಂಟ್ರೊಡಕ್ಷನ್ ಪಾರ್ಟ್ ಎಲ್ಲ ಇದೆ ನಮ್ಮ ಚಾನಲಲ್ಲಿ. ಬ್ರಿಡ್ಜ್ ಇಂಜಿನಿಯರಿಂಗು ಆಲ್ರೆಡಿ 5 ವೀಡಿಯೋಸ್ ಇದೆ, ಅದು ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ನೋಡಿ, ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್, ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಆ್ಯಂಡ್ ಸ್ಪೆಸಿಫಿಕೇಷನ್, ಇದೂ ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಿಕ್ಯೂಟಿವ್ ಮಾಡುವಾಗ ನಿಮಗೆ ಯಾವ ಥರ ಮಟೀರಿಯಲ್ಸ್ ಯೂಸ್ ಮಾಡಬೇಕು, ಅದನ್ನು ಕ್ವಾಂಟಿಟೀಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರ ಬಗ್ಗೆ. ಸೊ ಅದು ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಇದೆ, ಅದು ಇಂಪಾರ್ಟೆಂಟು. ಅದರಲ್ಲಿ ರೇಟ್ ಅನಾಲಿಸಿಸ್ ಓದ್ಕೊಳ್ಳಿ, 2 ಮೆಥಡ್ ಇದೆ ಅದನ್ನು ಓದ್ಕೊಳ್ಳಿ, ಯಾವ್ದು 2 ಮೆಥಡ್ ಇದೆಯಲ್ಲ, ಸೆಂಟ್ರಲ್ ಲೈನ್ ಮೆಥಡು, ಲಾಂಗ್ ವಾಲ್, ಶಾರ್ಟ್ ವಾಲ್ ಮೆಥಡು, ಇದನ್ನು ಓದ್ಕೊಳ್ಳಿ.
ಮತ್ತೆ ಅದರಲ್ಲಿ ಚಾರ್ಜಸ್ ಇರುತ್ತೆ ನೋಡಿ, ಲಮ್ಸಮ್ಮು ಇವೇನಿರುತ್ತಲ್ಲ ಅದ್ರ ಬಗ್ಗೆ, ಅದನ್ನು ಓದ್ಕೊಳ್ಳಿ. ಒಂದು ನಿಮಿಷ ಫ್ರೆಂಡ್ಸ್. ಓಕೆ, ಅರ್ಥ ಆಗ್ತಿದಲ್ಲ. ಇವಾಗ ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದು ನೋಡಿ, ಇದಕ್ಕೂ ಆಲ್ರೆಡಿ ನಮ್ಮ ಪಿ ಡಬ್ಲ್ಯೂ ಡಿ ಅಂತ ಪ್ಲೇಲಿಸ್ಟ್ ಇದೆ. ಪಿ ಡಬ್ಲ್ಯೂ ಡಿ ಅಂತ ಪ್ಲೇಲಿಸ್ಟ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿ. ಅಲ್ಲಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ವಿಡಿಯೋ ಮಾಡಿದ್ದೀನಿ. ಬೇಸಿಕ್ ವಿಡಿಯೋ ಇದೆ, ಒಂದು ಎರಡು ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ನಿಮಗೆ ಏನೋ ಒಂದು ಸ್ವಲ್ಪ ನಾಲೆಜ್ ಬರ್ಬೋದು, ಆಯಿತಾ. ಮತ್ತು ಎನ್ವೈರ್ಮೆಂಟಲ್ ಸ್ಟಡೀಸು ಇದೇನು ಜಾಸ್ತಿ ನೀವು ಓದೋದ್ಬೇಕಾ, ಯಾಕೆಂದರೆ ಇದರಲ್ಲಿ ನಾರ್ಮಲ್ ಎನ್ವೈರ್ಮೆಂಟಲ್ ಸ್ಟಡೀಸ್ ಬರುತ್ತೆ. ಅದು ನೀವು ಏನಂದರೆ ಏರ್ ಪೊಲ್ಯೂಷನ್ ಓದ್ತಿರಲ್ಲ, ಅದೇ ಇದೆ. ಏರ್ ಪೊಲ್ಯೂಷನು, ವಾಟರ್ ಪೊಲ್ಯೂಷನ್, ಅದ್ರ ಬಗ್ಗೆ ಇದೆ. ಸೊ ಕಂಪ್ಲೀಟ್ ಅರ್ಥ ಆಯ್ತಲ್ಲ. ಇವು ನೋಡಿ, ಫಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇವಿದೆ, ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಬೇಕು ನೀವು. ಓಕೆ, ಆಯಿತಾ. ಸೊ ಇದನ್ನು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದ್ಮೇಲೇ ನೀವು ಈ ಸಬ್ಜೆಕ್ಟ್ಸ್ಗೆ ಹೋಗಿ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರಿಗೆ ಪ್ರಾಬ್ಲಮ್ ಆಗೋದೇ ಈ ಸಬ್ಜೆಕ್ಟ್ಸು ನನಗನ್ಸೋ ಮಟ್ಟಿಗೆ, ಆಯಿತಾ. ಈ ಸಬ್ಜೆಕ್ಟ್ಸ್ ಎಲ್ಲ ಸ್ವಲ್ಪ ಆರಾಮಾಗಿ ಕವರ್ ಮಾಡ್ಬೋದು ಎಲ್ಲರು, ಯಾಕೆಂದರೆ ಅಷ್ಟೊಂದು ಏನು ಇದು ಇರಲ್ಲ, ಆರಾಮಾಗಿ ಮಾಡ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಥಿಯರಿ ಇರುತ್ತೆ, ಆಯಿತಾ. ಸರ್ವೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಎನ್ವೈರ್ಮೆಂಟಲ್ಲೂ ಸ್ವಲ್ಪ ಇದೆ, ಎಸ್ಟಿಮೇಷನಲ್ಲೂ ಸ್ವಲ್ಪ ಕೊಡ್ತಾರೆ. ಯಾಕೆಂದರೆ ಈ ಥರ ಫೂಟಿಂಗ್ ಕೊಟ್ಬಿಟ್ಟು, ಈ ಥರ ಹಿಂಗೆ ಫೂಟಿಂಗ್ ಕೊಟ್ಬಿಟ್ಟು, ಸೊ ಇದ್ರದ್ದು ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತ ತುಂಬ ಕೊಡ್ತಾರೆ ಸೇಮ್. ಸೊ ಅದಕ್ಕೆ ನಾವು ನಾನು ವಿಡಿಯೋ ಪ್ಲೇಲಿಸ್ಟಲ್ಲಿ ಮಾಡಿದ್ದೀನಿ, ಕೆ ಪಿ ಎಸ್ ಸಿ, ಎಜೆಇ, ಎಸ್ ಎಸ್ ಸಿ ಅಂತ ಮಾಡಿದ್ದೀನಿ. ಸೊ ತುಂಬ ಜನ ಎಸ್ ಎಸ್ ಸಿ ಮಾಡ್ತಾ ಇದ್ದೀರಾ ಸರ್, ಕೆ ಪಿ ಎಸ್ ಸಿ ಮಾಡಿ ಅಂತ. ಎಲ್ಲ ಒಂದೇ ಇರುತ್ತೆ ರೀ, ಚೇಂಜ್ ಏನಾಗುತ್ತೆ ನೋಡಿ. ಸೊ ನಾನ್ ಟೆಕ್ನಿಕಲ್ ಏನೇನು ಓದಬೇಕು, ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್, ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ ಟು ಬಿ ಸ್ಟಡಿ ಏನೇನು ಓದಬೇಕು, ಜನರಲ್ ನಾಲೆಜ್, ಫಸ್ಟ್ ಜನರಲ್ ನಾಲೆಜಲ್ಲಿ ಸೈನ್ಸ್ ಓದ್ಕೊಳ್ಳಿ. ಸೈನ್ಸಲ್ಲಿ ಫಿಸಿಕ್ಸು, ಬಯಾಲಜಿ, ಕೆಮಿಸ್ಟ್ರಿ, ಆಯಿತಾ. ಇವು ಮೂರು ಓದಬೇಕು, ಇವು ಮೂರು ಇಂಪಾರ್ಟೆಂಟ್ ಇದೆ. ಸೊ ಯಾವ ಲೆವೆಲ್ದು ಅಂದರೆ ಟೆಂತ್ ಲೆವೆಲ್ದು ಓದಿ ಸಾಕು. ಜನರಲ್ ನಾಲೆಜ್ ಟೆಂತ್ ಲೆವೆಲ್ದು ಓದಿ ಅಷ್ಟು ನಿಮಗೆ ಸಾಕು, ಆರಾಮಾಗಿ ಮಾಡ್ಬೋದು ನೀವು ಎಕ್ಸಾಮ್ಸು. ಆ ಲೆವೆಲ್ಲೇ ಕೊಡ್ತಾರೆ. ಡಿಗ್ರಿ ಅಂದರೆ ಏನು, ನಿಮಗೇನು ಜನರಲ್ ನಾಲೆಜ್ ಏನು ಹೈಯರ್ ಲೆವೆಲ್ ಇರೋಲ್ಲ, ಆಯಿತಾ. ಸೊ ಸೈನ್ಸು ಮತ್ತು ಡೇ ಟು ಡೇ ಸೈನ್ಸ್ ಇರುತ್ತೆ ನೋಡಿ, ಅದೂ ಇಂಪಾರ್ಟೆಂಟು. ಡೇ ಟು ಡೇ ಸೈನ್ಸ್ ಇರುತ್ತಲ್ಲ, ಅದನ್ನು ಇಂಪಾರ್ಟೆಂಟು, ಅದನ್ನು ಓದ್ಕೊಳ್ಳಿ. ಇಂಡಿಯನ್ ಹಿಸ್ಟ್ರಿ ಓದ್ಬೇಕು ನೆಕ್ಸ್ಟು. ಭಾರತದ ನಮ್ಮ ಹಿಸ್ಟ್ರಿ ಏನಿದೆ ಅಲ್ಲ, ಅದು ಓದಬೇಕು. ಸ್ವಲ್ಪ ಕರ್ನಾಟಕ ಹಿಸ್ಟ್ರಿನೂ ಓದಬೇಕು, ಇಲ್ಲಿ ಕೆಳಗಡೆ ಇದೆ ನೋಡಿ, ಕರ್ನಾಟಕ ಹಿಸ್ಟ್ರಿ ಮತ್ತು ಇಂಡಿಯನ್. ಯಾಕೆಂದರೆ ಸ್ವಲ್ಪ ನಮ್ಮದು ಸ್ಟೇಟ್ ಎಕ್ಸಾಮ್ ಇದೆಯಲ್ಲ, ಕೇಳಿದ್ದಾರೆ ತುಂಬ ಸಲ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಗೊತ್ತಿದೆ ನಿಮ್ಮೆಲ್ಲರಿಗೆ, ಅದ್ರ ಬಗ್ಗೆ ಕೇಳ್ಬೋದು. ಸೊ ಯಾವ್ಯಾವ ಬ್ಯಾಟಲ್ಸು, ಯುದ್ಧಗಳು ಯಾವ್ಯಾವ ನಡೆದಿದೆ ಅದ್ರ ಬಗ್ಗೆ ಕೇಳ್ಬೋದು. ಸೊ ಅದನ್ನು ನೀವು ಏನು ಮಾಡಬೇಕು, ಜಸ್ಟ್ ಅದಷ್ಟೇ ಓದಿ, ಬೇರೆ ಜಾಸ್ತಿ ಇಂಡೆಪ್ತ್ ಓದಬೇಡಿ, ಆಯಿತಾ. ಹಿಸ್ಟ್ರಿಯಲ್ಲಿ ಜಾಸ್ತಿ ಇಂಡೆಪ್ತ್ ಬೇಡ, ಬರೀ ಇಂಪಾರ್ಟೆಂಟು ಏನಂತೀವಿ ನಾವು, ಡೇಟ್ಸು, ಯುದ್ಧ ಯಾವಾಗಿದೆ, ಯಾರ್ಯಾರ ಜೊತೆ ಆಗಿದೆ, ಯಾರು ಗೆದ್ದರು, ಇಷ್ಟೇ ಅವ್ರು ಕೇಳೋದೇ ಇಷ್ಟೇ. ಮತ್ತು ಬೇರೆ ಬೇರೆ ಜಾತಿ ಏನೇನು ಬರುತ್ತಲ್ಲ, ಯಾರ್ಯಾರು ಇಂಪಾರ್ಟೆಂಟು ಇದು ಇರುತ್ತೆ ನೋಡಿ, ಪ್ರೆಸಿಡೆಂಟ್ ಯಾರ್ಯಾರಿದ್ರು, ಇವೆಲ್ಲ ಅದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ಸಾರಿ, ನಾನು ಅದನ್ನು ಆ್ಯಡ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ, ಆಯಿತಾ. ಅದನ್ನು ಇಲ್ಲಿ ಆ್ಯಡ್ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಒಂದು ನಿಮಿಷ, ಅದನ್ನು ನಾನು ಇಲ್ಲೇ ಬರಿತೀನಿ. ಸೊ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನ ಬಗ್ಗೆನೇ ನಾನು ಆ್ಯಡ್ ಮಾಡಿಲ್ಲ, ಸಾರಿ, ಸ್ವಲ್ಪ ನಾನು ಅದನ್ನು ನೋಡಿಲ್ಲ, ಡಿಲೀಟ್ ಆಗಿಬಿಟ್ಟಿದ್ದೇನು, ಆಯಿತಾ. ಇಂಡಿಯನ್ ಜಿಯೋಗ್ರಫಿ, ಸೋಷಿಯಲ್ ಸೈನ್ಸು ನೋಡಿ. ಹಿಸ್ಟ್ರಿ ಆದಮೇಲೆ ನೀವು ಸಂವಿಧಾನನೂ ಓದಬೇಕು. ಇಲ್ಲ, ಇಲ್ಲಿ ನಾನು ಬರೆದಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಸೊ ಸಂವಿಧಾನನೂ ಓದಬೇಕು ನೀವು, ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡಿಲ್ಲ. ಸೊ ಸಂವಿಧಾನದಲ್ಲಿ ಏನೇನು ಓದಬೇಕಂದ್ರೆ ಆರ್ಟಿಕಲ್ಸ್ ಓದ್ಕೊಳ್ಳಿ, ಆಯಿತಾ. ಸೊ ಆರ್ಟಿಕಲ್ಸ್ ಓದ್ಕೊಳ್ಳಿ, ಮತ್ತು ಬೇರೆ ಬೇರೆ ಈಗ ಪ್ರೆಸೆಂಟ್ ಏನು ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಓದಿ, ಆಯಿತಾ. ಸೊ ಪ್ರೆಸೆಂಟ್ ಏನೇನು ನಡೀತಾ ಇದೆ ಆ ಕಂಡೀಷನ್ಸ್ ಬಗ್ಗೆ ಜಾಸ್ತಿ ಓದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇರೋದು, ಆಯಿತಾ. ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು, ಹುಮೆನ್ ರೈಟ್ಸ್ ಏನಿರುತ್ತೆ, ಯಾವ್ಯಾವುದು ಆರ್ಟಿಕಲ್ಸ್ ಇವಾಗ ಹೊಸದು ಬಂದಿದೆ, ಸೊ ಆ ಥರ ಓದ್ಕೊಳ್ಳಿ. ಅದ್ರ ಮೇಲೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ. ಮತ್ತು ಸ್ಕೆಡ್ಯೂಲ್ಸ್ ಓದ್ಕೊಳ್ಳಿ, ಸ್ಕೆಡ್ಯೂಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಇದೆ, ಅದು ತುಂಬಾ ಇಂಪಾರ್ಟೆಂಟು ಸ್ಕೆಡ್ಯೂಲ್ಸ್. ಓಕೆ, ಅರ್ಥ ಆಯ್ತಾ. ಸೊ ಹಿಸ್ಟ್ರಿ ಯಾವ್ದು ಯಾವ ಥರ ಓದಬೇಕು, ಮತ್ತು ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಇಂಪಾರ್ಟೆಂಟ್ ಅಷ್ಟೇ ಓದಿ, ಜಾಸ್ತಿ ಇಂಡೆಪ್ತ್ ಓದಬೇಡಿ. ಇಂಪಾರ್ಟೆಂಟ್ ಯಾವುದಿದೆ, ಮಾಡರ್ನ್ ಹಿಸ್ಟ್ರಿ ಇದೆ ನೋಡಿ, ಅದು ಓದ್ಕೊಳ್ಳಿ. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಏನೇನು ಓದಬೇಕಂದ್ರೆ, ಕಂಪ್ಲೀಟ್ ನಮ್ಮ ನಮ್ಮ ಕರ್ನಾಟಕ ಮ್ಯಾಪು, ಬೇಕಾದರೆ ನಮ್ಮ ಕರ್ನಾಟಕ ಜಿಯೋಗ್ರಫಿನೂ ಓದ್ಕೊಳ್ಳಿ. ಇಂಡಿಯನ್ ಜಿಯೋಗ್ರಫಿ ಓದಿದಾಗ ಸೊ ನಮ್ಮ ಮ್ಯಾಪ್ ಮೇಲೆ ಸ್ಟಡಿ ಮಾಡಿ, ಮ್ಯಾಪ್ನ ಇಟ್ಕೊಂಡ್ಬಿಟ್ಟು ಸ್ಟಡಿ ಮಾಡಿ, ಯಾವ್ಯಾವ ಬಾರ್ಡರ್ಸ್ ಇದೆ, ಆಯಿತಾ. ಅದು ನಮ್ಮ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ, ಆದರೂ ನಮ್ಮ ಇಂಡಿಯಾ ಜೊತೆ ಯಾವ್ಯಾವ ಕಂಟ್ರಿ ಬಾರ್ಡರ್ಸ್ ಇದೆ, ಯಾವ್ಯಾವ ವಿಷಯ, ಈಗ ಇಂಡಿಯಾ ಚೈನಾ ಬಾರ್ಡ್ರಲ್ಲಿ ತುಂಬ ಟೆನ್ಷನಲ್ಲಿ ನಡೀತಾ ಇದೆ. ಸೊ ಅದು ಎಲ್ಲಿ ಬರುತ್ತೆ, ಗಲ್ವಾನ್ ವ್ಯಾಲಿ ಅಂತೀವಿ, ಅದು ಎಲ್ಲಿ ಬರುತ್ತೆ ಇವಾಗ ಗೊತ್ತಾಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು. ಆ ಥರ ನೀವು ಏನಂದರೆ
ಕರೆಂಟ್ ಸಿಚುವೇಶನ್ ಏನೇನು ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಅದು ಜಿಯೋಗ್ರಫಿ ರಿಲೇಟೆಡೇ ಇರುತ್ತೆ. ಈಗ ನೀವು ಮ್ಯಾಪಲ್ಲಿ ನೋಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು ನಮ್ಮ ಇಂಡಿಯಾದು, ಇಂಡಿಯಾದು ನಮ್ಮದು ಎಲ್ ಎ ಸಿ ಏನಂತೀವಲ್ಲ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಅಂತೀವಲ್ಲ, ಸೊ ಅದು ಎಲ್ ಒ ಸಿ ಬೇರೆ ಕಡೆ ಇದೆ. ಸೊ ಅಲ್ಲಿ ಏನಾಗ್ತಿದೆ ಏನಿಲ್ಲ, ಸೊ ಎಲ್ಲಿದೆ ಅದು ಜಿಯೋಗ್ರಫಿಲೇ ಬರುತ್ತಲ್ಲ. ಸೊ ಆ ಥರ ನೀವು ಜಿಯೋಗ್ರಫಿ, ಫ್ಲೋರಾ ಆ್ಯಂಡ್ ಫೌನಾ, ನ್ಯಾಷನಲ್ ಪಾರ್ಕ್ಸು ಇವೆಲ್ಲ ಇರುತ್ತೆ ಜಿಯೋಗ್ರಫಿಯಲ್ಲಿ. ಸೊ ಇದನ್ನು ನೀವು ಓದಬೇಕು ಇಷ್ಟೇ ರೀ, ಜಾಸ್ತಿ ಏನೋ ಓದೋದಿಲ್ಲ. ಬಟ್ ಕ್ವಶನ್ಸ್ ಜಾಸ್ತಿ ಮಾಡಿ, ಕ್ವಶನ್ಸ್ ಜಾಸ್ತಿ ಮಾಡಿ ಆಯಿತಾ. ಸೋಷಿಯಲ್ ಸೈನ್ಸು ಇದನ್ನು ಸಮಾಜ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ, ಯಾಕೆಂದರೆ ಧರ್ಮ ಇದ್ರ ಬಗ್ಗೆನೂ ಕೇಳ್ತಾರೆ, ಧರ್ಮಗಳು ಯಾವ್ಯಾವಿದ್ರು ಯಾರ್ಯಾರು ಸ್ಥಾಪನೆ ಮಾಡಿದ್ದಾರೆ ಅದ್ರ ಬಗ್ಗೆ ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟು ಜನರಲ್ ಮೆಂಟಲ್ ಎಬಿಲಿಟಿ, ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ಬರುತ್ತೆ ಫಸ್ಟು ರೀಸನಿಂಗು. ಸೊ ರೀಸನಿಂಗ್ ಅಂದರೆ ನಿಮ್ಗೆ ಗೊತ್ತಲ್ಲ, ಯಾಕೆಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದ್ದೀರಾ, ನಿಮ್ಗೆ ರೀಸನ್ ಬಗ್ಗೆ ಗೊತ್ತಿದೆ, ನಾನು ಹೇಳೋದು ಬೇಕಾಗಿಲ್ಲ. ಸೊ ಆಮೇಲೆ ರೇಷಿಯೋ ಪ್ರಪೋರ್ಷನು ಈ ಥರ ಕ್ವಶನ್ಸ್ ಕೇಳ್ತಾರೆ, ಕ್ವಾಂಟ್ ಕ್ವಾಂಟ್ ಅಂತೀವಲ್ಲ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದ್ರ ಬಗ್ಗೆನೂ ಕ್ವಶನ್ಸ್ ತುಂಬ ಸಲ ಕೇಳಿದ್ದಾರೆ. ಸೊ ಇಷ್ಟು ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಗ್ಲಾಸ್ ಇತ್ತು ಅದರಲ್ಲಿ ಹಾಫ್ ಇಷ್ಟು ಮಿಕ್ಸ್ ಮಾಡಿದರೆ, ಮತ್ತೆ ನೀರು ಮಿಕ್ಸ್ ಮಾಡಿದ್ರು, ಮತ್ತೊಂದು ಗ್ಲಾಸ್ ತೊಗೊಂಡು ಅದರಲ್ಲಿ ಇಷ್ಟು ಮಿಕ್ಸ್ ಮಾಡಿದ್ರು, ಎರಡರದ್ದು ಪ್ರಪೋರ್ಷನ್ ಎಷ್ಟು, ಈ ಥರ ಕ್ವಶನ್ ಕೇಳ್ತಾರೆ. ಸೊ ಇದು ಮಿಕ್ಸ್ ಆ್ಯಂಡ್ ಮಿಕ್ಸ್ ಸಾರಿ ಮಿಕ್ಸ್ ಮಿಕ್ಸಿಂಗ್ ಅನ್ಬೋದು, ರೇಷಿಯೋ ಅನ್ಬೋದು, ಟ್ರೈನ್ ಪ್ರಾಬ್ಲಮ್ಮು ಇವೆಲ್ಲ ಬರುತ್ತೆ ಆರಾಮಾಗಿ ಬರುತ್ತೆ. ಮತ್ತು ಡೈರೆಕ್ಷನ್ ಪ್ರಾಬ್ಲಮ್ ಬರುತ್ತೆ ನೋಡಿ, ಡೈರೆಕ್ಷನ್ನು. ಸೊ ಫಸ್ಟು ಇಲ್ಲಿ ನಿಂತ್ಕೊಂಡು ಆಮೇಲೆ ಇಲ್ಲಿ ಟರ್ನ್ ಆಗಿ ರೈಟು ಲೆಫ್ಟು ಈ ಥರ ಬರುತ್ತೆ ನೋಡಿ, ಡೈರೆಕ್ಷನ್ ಸೆನ್ಸ್ ಅಂತೀವಲ್ಲ ಅದು ಬರುತ್ತೆ ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ. ಅರ್ಥ ಆಗ್ತಿದೆಯಾ? ಓಕೆ ಅರ್ಥ ಆಗ್ತಿದೆಯಲ್ಲ. ಸೊ ಕರೆಂಟ್ ಅಫೇರ್ಸು ನೋಡಿ, ನೆಕ್ಸ್ಟ್ ಕರೆಂಟ್ ಅಫೇರ್ಸು. ಕರೆಂಟ್ ಅಫೇರ್ಸಲ್ಲಿ ಏನೇನು ಓದಬೇಕಂದ್ರೆ, ನಾನು ಅನ್ಸ್ಬಿಟ್ಟಿಗೆ ಮಂತ್ಲಿ ರೆಫರ್ ಮಾಡಿ ಆಯಿತಾ, ಯಾವುದೋ ಒಂದು PDF ತೊಗೊಳ್ಳಿ ಚೆನ್ನಾಗಿರೋದು, ಆ ಸುಮ್ಮನೆ ಆ ಕಡೆ ಆ ಕಡೆಯಿಂದ ಓದಬೇಡಿ, ಡೈಲಿ ಓದಬೇಡಿ ಆಯಿತಾ. ಡೈಲಿ ಓದ್ರೆ ಏನಾಗುತ್ತೆ ನೀವು ನೆನಪಿರೋಲ್ಲ. ತುಂಬ ಜನ ಸರ್ ಡೈಲಿ ಓದಬೇಕಲ್ಲ ಅಂತಾರೆ, ಡೈಲಿ ಎಷ್ಟಂತ ಓದ್ತೀರಾ? ಯಾಕೆಂದರೆ ನಮ್ಮ ಕೆಲಸ ಅಲ್ಲ, ನಿಮಗೆ ಡೈಲಿ ಓದಾಗಿದ್ದರೆ ನೀವು IAS ಮಾಡಬೇಕಾಗುತ್ತೆ, IAS ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಡೈಲಿ ನಮಗೇನು ಬೇಕಾಗಿಲ್ಲ, ಮಂತ್ಲಿ ಓದ್ರೆ ಸಾಕು. ಏನೇನು ಓದಬೇಕು? ಸ್ಪೋರ್ಟ್ಸು, ಮಿಲ್ಟ್ರಿ ಎಕ್ಸಸೈಸು, MOU. MOU ಅಂದರೆ ಗೊತ್ತಾ? ಸ್ಪೋರ್ಟ್ಸ್ ಅಂದರೆ ಈಗಂತೂ ಯಾವುದೋ ಸ್ಪೋರ್ಟ್ಸ್ ಆಗಿಲ್ಲ, ಪ್ರಿವಿಯಸ್ ಆಗಿರೋದೇ ಕ್ವಶನ್ಸ್ ಕೇಳ್ತಾರೆ ಗ್ಯಾರಂಟಿ. ಅಂತ ಯಾವ್ಯಾವುದು ಸ್ಪೋರ್ಟ್ಸ್ ಆಗಿದೆ, ಯಾರು ಗೆದ್ದಿದ್ದಾರೆ, ಯಾವ ಕಂಟ್ರಿಯಲ್ಲಾಗಿದೆ ಇದ್ರ ಬಗ್ಗೆ. ಮಿಲ್ಟ್ರಿ ಎಕ್ಸಸೈಸ್ ಅಂದರೆ ಬೇರೆ ಕಂಟ್ರಿಯವರು ನಮ್ಮ ಇಂಡಿಯನ್ ಆರ್ಮಿ ಜೊತೆ ಮಿಲ್ಟ್ರಿ ಎಕ್ಸಸೈಸ್ ಮಾಡಿರ್ತಾರೆ, ಯಾಕೆಂದರೆ ನಮ್ಮ ಮಿಲ್ಟ್ರಿ ಬಗ್ಗೆ ಅವ್ರಿಗೆ ಗೊತ್ತಾಗೋಕೆ, ಅವ್ರ ಮಿಲ್ಟ್ರಿ ಬಗ್ಗೆ ನಮಗೆ ಗೊತ್ತಾಗೋಕೆ. ಸೊ ಅದನ್ನು ಮಿಲ್ಟ್ರಿ ಎಕ್ಸಸೈಸ್ ಅಂತಾರೆ. ಸೊ ನೇಪಾಳ ಜೊತೆ ರೀಸೆಂಟ್ಲಿ ಬೇರೆ ಬೇರೆ ನೇಪಾಳ ಜೊತೆ ಮಾಡಿದ್ರು ಆಯಿತಾ, ಅಮೆರಿಕಾ ಜೊತೆ ಮಾಡಿದ್ರು, ರಷ್ಯಾ ಜೊತೆ ಮಾಡಿದ್ರು. ಸೊ ಆ ಥರ ಅದನ್ನು ಕೇಳ್ತಾರೆ, ಅದನ್ನು ಓದಬೇಕು. MOU ಅಂದರೆ ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಬೋದು, ಮೆಮೊರೆಂಡಮ್ ಅಂತ, ಮೆಮೊರೆಂಡಮ್ ಅಂತೀವಲ್ಲ, ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಇಂಡಿಯಾ ಮತ್ತು ಚೈನಾ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಇದಾಗ್ತಿದೆ, ಸೊ ಅದು ಯಾಕಾಗ್ತಿದೆ, ಅದು ಏನಿಲ್ಲ ಪ್ರಾಬ್ಲಮ್ಮು, ಅದೆಲ್ಲ ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಂಪನೀಸ್ ಆ್ಯಕ್ಟಿವ್ ಇವೆಲ್ಲ ಇರುತ್ತಲ್ಲ, ಗೊತ್ತಾಗ್ತಿದೆಯಲ್ಲ. ಸೊ ಅದನ್ನು ನಾವು ಏನೇ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ, ಅವ್ರು ನಮ್ಗೆ ಇಂಪೋರ್ಟ್ ಮಾಡ್ತಾರೆ, ನಾವು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಈ ಥರ ಅದನ್ನು ನೀವು ನೋಡಬೇಕು, ಇಂಪಾರ್ಟೆಂಟ್ ಇಶ್ಯೂಸು. ಮತ್ತು ಆ್ಯಪ್ಸ್ ಲಾಂಚ್ ಅಂದರೆ ಯಾವ್ಯಾವುದು ಬೇರೆ ಬೇರೆ, ಈಗ ಆರೋಗ್ಯ ಸೇತು ಆ್ಯಪ್ ಇದೆ ಆಯಿತಾ, ಅದು COVID-19ಗೋಸ್ಕರ ಸಪ್ರೇಟಾಗಿ ಮಾಡಿದೆ. ಸೊ ಈ ಥರದ ಆ್ಯಪ್ಸು ಸ್ಟೇಟ್ ಗೌರ್ಮೆಂಟ್ಸು ಲಾಂಚ್ ಮಾಡಿದೆ ಆಯಿತಾ, ಲಾಂಚ್ ಮಾಡಿದೆ. ಸಾರಿ ಫ್ರೆಂಡ್ಸ್, ಆ್ಯಪ್ಸು ಲಾಂಚ್ ಮಾಡಿದೆ. ಸೊ ಆಮೇಲೆ ಸ್ಕೀಮ್ಸು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಯಾವ್ಯಾವ ಸ್ಕೀಮ್ ಬಂದಿದೆ. ಸೊ ಈ ಥರ ನೀವು ಓದಬೇಕು ಅಂತ ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಲ್ಲ. ಸೊ ನಾನು ನಿಮ್ಗೆ ಓವರಾಲ್ ಹೇಳ್ತಾ ಇರೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ ಇವಾಗ ಫೈನಲಿ. ಸೊ ಈಗ ಯಾವ ಥರ ಸ್ಟಡಿ ಮಾಡಬೇಕು, ನಾವು ಯಾವ ಥರ ಮಾಡಬೇಕು ಸರ್? ನೀವೆಲ್ಲ ಹೇಳ್ತಾ ಇದ್ದೀರಾ, ಕರೆಕ್ಟ್ ಆಗಿದೆ. ಬಟ್ ನಾವು ಸ್ಟಡಿ ಹೆಂಗೆ ಮಾಡಬೇಕು ನೋಡಿ, ಇಲ್ಲಿ ನೀವೇ ಇದ್ದೀರಾ, ಕರೆಕ್ಟ್ ಅಲ್ಲ? ನಮ್ಮ ಸ್ಟೂಡೆಂಟ್ ಆಗಿ ನೀವೇ ಇಲ್ಲಿ ಓದ್ತಾ ಇದ್ದೀರಾ ನೋಡಿ, ಇಲ್ಲಿ ಓದ್ತಾ ಇದ್ದೀರಾ, ನಮಗೋಸ್ಕರ, ನಿಮಗೋಸ್ಕರ ಓದ್ತಾ ಇದ್ದೀರಾ. ಸಾರಿ, ಓಕೆ. ಸೊ ಓದಿ, ಒಳ್ಳೆಯದೇ. ಬಟ್ ಯಾವ ಥರ ಓದಬೇಕು ಅಂತ ನಿಮಗೆ ಈಗತ್ತೆ ನೋಡಿ. ಸೊ ಗಿವ್ ಈಕ್ವಲ್ ಟೈಮ್ ಫಾರ್ ಬೋತ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ ಆಯಿತಾ. ಸೊ ಟೆಕ್ನಿಕಲು ಮತ್ತು ನಾನ್ ಟೆಕ್ನಿಕಲ್ ಸಬ್ಜೆಕ್ಟು ಎರಡೂ ಓದಬೇಕು ನೀವು. ಈಕ್ವಲ್ ಟೈಮ್ ಕೊಡಿ, ಫಾರ್ ಎಕ್ಸಾಂಪಲ್ ಇದಕ್ಕೆ 2 hours ಆರ್ 3 hours ಕೊಡಿ, ಅದಕ್ಕೂ 3 hours ಕೊಡಿ. ನೀವು ವರ್ಕ್ ಮಾಡೋಂಗಿದ್ರೆ ನೀವು ಅದನ್ನು ಟೈಮ್, ನಿಮಗೆ ಟೆಕ್ನಿಕಲ್ ಬರುತ್ತಂದರೆ ನಾನ್ ಟೆಕ್ನಿಕಲ್ ಮೇಲೆ ಜಾಸ್ತಿ ನೋಡ್ಕೊಳ್ಳಿ, ಅದು ನಿಮ್ಮ ಮೇಲೆ ಡಿಪೆಂಡ್. ಬಟ್ ಎರಡೂನ ಕರೆಕ್ಟ್ ಟೈಮ್ ಕೊಡಿ ಅಂತ ನಾನು ಹೇಳ್ತಾ ಇರೋದು ಆಯಿತಾ. ಬರೀ ನೀವು ಸಿವಿಲೇ ಓದ್ಕೊಂಡು ಹೋದರೆ GK ನಿಮಗೆ ಮಾರ್ಕ್ಸ್ ಕಮ್ಮಿ ಬಂದುಬಿಡುತ್ತೆ ಅದಕ್ಕೆ. ಸೊ ಪ್ರೀವಿಯಸ್ ಇಯರ್ ಪೇಪರ್ನ ಓದಬೇಕು ಮತ್ತು ಸಾಲ್ವ್ ಮಾಡಬೇಕು, ಅದನ್ನು ನಾನು ಮಾಡ್ತೀನಿ ಆಯಿತಾ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಿಡಿ. ಯಾರ್ಯಾರಿಗೆ ಪ್ರೀವಿಯಸ್ ಇಯರ್ ಪೇಪರ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ, ಫೈಲ್ ಸೆಕ್ಷನಲ್ಲಿ ಹೋದರೆ ಅಲ್ಲಿ ಸಿಗುತ್ತೆ. ಓಕೆ,
ಇದರ ಸೊಲ್ಯೂಷನ್ ಬೇಕಾದರೆ ವೇಟ್ ಮಾಡಿ, ಸ್ವಲ್ಪ ಸಬ್ಜೆಕ್ಟ್ಸ್ ಆದಮೇಲೆ ಮಾಡ್ತೀನಿ. ಈಗ ಮಾಡಿದ್ರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಸಬ್ಜೆಕ್ಟ್ ಮಾಡಿಬಿಟ್ಟು ಮಾಡೋಣ. ಆಯಿತಾ? ಅಟೆಂಪ್ಟ್ ಎಮ್ ಸಿ ಕ್ಯೂ ಕ್ವಶನ್ ಆನ್ ಬೋತ್ ಸಬ್ಜೆಕ್ಟ್. ಅಟೆಂಪ್ಟ್ ಎಮ್ ಸಿ ಕ್ಯೂ ಕ್ವಶನ್ ಆನ್ ಬೋತ್ ಸಬ್ಜೆಕ್ಟ್. ಎಮ್ ಸಿ ಕ್ಯೂ ಸಬ್ಜೆಕ್ಟ್, ಎಮ್ ಸಿ ಕ್ಯೂ ಕ್ವಶನ್ಸ್ ಮಾಡಬೇಕು. ಸಾಲ್ವ್ ಆಲ್ ಕೆ ಪಿ ಎಸ್ ಸಿ ಎಕ್ಸಾಮ್ ಪೇಪರ್. ನೋಡಿ, ಇದು ಇಂಪಾರ್ಟೆಂಟ್. ಎಲ್ಲ ಪೇಪರ್ಸ್ ಏನಿದೆಯಲ್ಲ ಅದನ್ನು ಸಾಲ್ವ್ ಮಾಡಿ. ಎಮ್ ಸಿ ಕ್ಯೂ ಕ್ವಶನ್ಸ್ಗೆ ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಈಗ ಕಮೆಂಟ್ ಮಾಡ್ತಾರೆ. ಸೊ ನಾನೇನು ಹೇಳ್ತಾ ಇರೋದು, ನಿಮ್ಮ ಹತ್ರ ಯಾವುದೇ ಥರ ಎಮ್ ಸಿ ಕ್ಯೂ ಬುಕ್ಸ್ ಇದೆ ಅದನ್ನು ರೆಫರ್ ಮಾಡಿ. ಆಯಿತಾ? ಇಲ್ಲ ಎಸ್ ಎಸ್ ಸಿ ಜೆ ರೆಫರ್ ಮಾಡಿ. ಎಸ್ ಎಸ್ ಸಿ ಜೆ ಇದು ಮಾಸ್ಟರ್ ಯಾವುದು ಬುಕ್ ಇರುತ್ತಲ್ಲ ಸೆಟ್ಟು, ಅದನ್ನು ರೆಫರ್ ಮಾಡಿ. ಇಲ್ಲ ಅಂತಂದರೆ ಆರ್ ಎಸ್ ಕುರ್ಮಿ ಚೆನ್ನಾಗಿದೆ. ಆಯಿತಾ? ಆರ್ ಎಸ್ ಕುರ್ಮಿ ಚೆನ್ನಾಗಿದೆ, ಅದನ್ನು ರೆಫರ್ ಮಾಡಿ. ಆಯಿತಾ? ಎಮ್ ಸಿ ಕ್ಯೂ ಕ್ವಶನ್ಗೋಸ್ಕರ ಕೆ ಪಿ ಎಸ್ ಸಿ ಪೇಪರ್ಸ್ ಅಂತೂ ಎಲ್ಲದರ ಹತ್ರ ಇರುತ್ತೆ, ಅಲ್ಲಿ ನೀವು ಆರಾಮಾಗಿ ಅದನ್ನು ರೆಫರ್ ಮಾಡ್ಬೋದು. ಸ್ಟಡಿ ಕರೆಂಟ್ ಅಫೇರ್ಸ್ ಮಂತ್ಲಿ ಓನ್ಲಿ, ಮಂತ್ಲಿ ಅಷ್ಟೇ ಓದ್ಕೊಳ್ಳಿ. ಆಯಿತಾ? ಇದು ನಾನು ಹೇಳ್ತಾ ಇರೋದು ಇಷ್ಟೇ, ಬಟ್ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೊಂದು ಪಾಯಿಂಟು ಇಲ್ಲಿ ಕೆಳಗಡೆ ಇದೆ, ಕಾಣಿಸ್ತಾ ಇದೆಯಾ? ರೆಡ್ ಮಾರ್ಕಲ್ಲಿ ಮಾಡಿದ್ದೀನಿ, ಬಿ ಹ್ಯಾಪಿ ಆ್ಯಂಡ್ ಟೆನ್ಷನ್ ಫ್ರೀ ವೈಲ್ ಸ್ಟಡಿಂಗ್. ನೋಡಿ, ತುಂಬ ಜನ ಟೆನ್ಷನಲ್ಲಿ ಬಂದು ಓದ್ತಾರೆ. ಯಾವ ಥರ ಹೇಳಿ? ಟೆನ್ಷನ್ ನಾನು ಮಾಡಲೇಬೇಕು, ನಾನು ಅಸ್ಟೆಂಟ್ ಇಂಜಿನಿಯರ್ ಆಗಲೇಬೇಕು ಆಗಲೇಬೇಕು, ಆ ಥರ ಆಗೋದಿಲ್ಲ. ಆ ಥರ ಹೋದರೆ ನಿಮ್ಗೆ ಯಾವುದೇ ಎಕ್ಸಾಮೂ ಆಗೋದಿಲ್ಲ. ನೋಡಿ, ಟೆನ್ಷನ್ ಫ್ರೀ ಓದಬೇಕು, ಆರಾಮಾಗಿ ಓದ್ಕೊಳ್ಳಿ. ಆಯಿತಾ? ಸೊ ಆರಾಮಾಗಿ ಓದ್ರೇ ಎಲ್ಲ ಇದೆ, ಇಲ್ಲ ಅಂದರೆ ತುಂಬ ಕಷ್ಟ ಕಷ್ಟ ಇದೆ. ಯಾಕೆಂದರೆ ನೀವು ಯಾವಾಗ ಟೆನ್ಷನಲ್ಲಿ ಬರ್ತಿರಲ್ಲ, ಬರೋ ಫಾರ್ಮುಲನೂ ಮರ್ತೋಗ್ಬಿಡುತ್ತೆ, ಬರೋ ಫಾರ್ಮುಲನೂ ಮರ್ತೋಗ್ಬಿಡುತ್ತೆ. ಅದಕ್ಕೆ ಆರಾಮಾಗಿರಿ, ಚೆನ್ನಾಗಿರಿ, ಡಿಪ್ರೆಷನಲ್ಲಿ ಬರಬೇಡಿ ಪ್ಲೀಸ್. ಎಲ್ಲರೂ ದಯವಿಟ್ಟು ನಾನು ಹೇಳೋದು ಕೇಳ್ಕೊಳ್ಳಿ. ಆಯಿತಾ? ಸೊ ಈಗ ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ನಮ್ಮ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಮತ್ತು ಈ ವಿಡಿಯೋನ ಲಾಸ್ಟ್ವರೆಗೆ ಯಾರು ನೋಡಿದಿರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಏಕೆಂದರೆ ತುಂಬ ಜನ ಬರೀ 2 ನಿಮಿಷ 3 ನಿಮಿಷ ನೋಡಿ ಹೋಗ್ಬಿಡ್ತಾರೆ. ಸೊ ತುಂಬ ಜನ ನೋಡೋದಿಲ್ಲ, ಯಾಕೆಂದರೆ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಕಂಟೆಂಟ್ ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಲಾಸ್ಟಲ್ಲಿ ಇರುತ್ತೆ ಕಂಟೆಂಟ್ ಯಾವತ್ತು, ಫಸ್ಟಲ್ಲಿನೂ ಇಂಪಾರ್ಟೆಂಟ್ ಇರುತ್ತೆ ಬಟ್ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಇರೋದು ನಾನು ಇಟ್ಟಿದ್ದೆ. ನಿಮ್ಗೆ ಯಾವುದೇ ಥರದ ಏನೇ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಲು ಜಾಯಿನ್, ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರ, ಆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಎಲ್ಲರೂ. ಆಯಿತಾ? ಸೊ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಸಿವಿಲ್ ವಿತ್ ಸುಧೀರ್ ಅಂತ ಅಲ್ಲಿ ಬರುತ್ತೆ, ಜಾಯ್ನ್ ಆಗಿ. ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಹೇಳಿ ಈ ವಿಡಿಯೋನ ಲೈಕ್, ಕಮೆಂಟು ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ? ಸೊ ವಿಡಿಯೋಸ್ನ ಯಾವ ಥರ ನೋಡಬೇಕು ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ಅದನ್ನು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ನೋಡ್ಕೊಳ್ಳಿ. ಆಯಿತಾ? ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ? ಸೊ ಅರ್ಥ ಆಯ್ತಾ ಎಲ್ಲ ಸ್ಟಡಿ ಯಾವ ಥರ ಮಾಡಬೇಕು ಅಂತ? ಓಕೆ, ಥ್ಯಾಂಕ್ ಯು ನಟ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್.